मंत्रालयस्थ महाप्रभो नमो 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 तुंगातीरस्थ श्रीयतिराजेन्द्र नमो नमो पुरुष नमो 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 सर्वजन मनस्थ श्री गुरु राघवेंद्र नमो नमः
ನೀನೇ ರಾಜ ಇದ್ದಂಗೆ ಹೇ ಬಸವಿ ಅಂತಾರೆ ನನ್ನ ಬಸವಿ ಅಂತಾರೆ ಊರ ಬಸವಿ ಅಲ್ಲ ಕಾಣನು ನಾನು ಎಲ್ಲರಿಗೂ ತಂಗಿ ಕಾಣನು ನಮ್ಮೂರ ಎಲ್ಲರಿಗೂ ಬೇಕಾದೊಳನು ದೊಡ್ಡಗೌಡನ ಕಡೆಯವರು ತೋಟ ನುಗ್ಗಿ ಲೂಟಿ ಮಾಡ್ತಾರೆ. ಇಲ್ಲಿ ಬಂದ್ರ ಏನ್ ಮಾಡ್ತಿದ್ರು ನೀವು? ಬಿಡಿಸುತ್ತ ನೋಡ್ತಾ ಕೂತಿದ್ದ ತುತ್ತೇರಿಕೆ. ಲೋ ಕಾಳ ಚೆನ್ನ ತಿಮ್ಮ ಇವನು ಈ ದೊಡ್ಡೇಗೌಡನ ಕಡೆಯವನು. ಇವನ್ನ ಮರಕ್ಕೆ ಕಟ್ಟಿ ಹಾಕಿದ್ದನ್ನ ನಾನು ಖುದ್ದಾಗಿ ನೋಡಿವನಿ. ಮರಕ್ಕೆ ಇವನ್ನೇ ಕಟ್ಟಾಕಿತ್ತು ಅನ್ನೋದಕ್ಕೇನ್ ಸಾಕ್ಷಿ? ನಾನೊಬ್ಬನೇ ಅಲ್ಲ, ನನ್ನ ಕಡೆಯವರೆಲ್ಲ ನೋಡವ್ರೆ. ಹೌದೇನ್ರಪ್ಪ? ತೋಟ ಕಾವಲಿದ್ದವ್ರು ಇಬ್ರು ಗುಂಪು ನೋಡಿ ಓಡ್ ಬಂದ್ರಲ್ಲ, ಕಟ್ಟಾಕ್ದವ್ರು ಯಾರು? ಕಟ್ಟಾಕದವ್ರು ಅನುಮಾನ ಯಾಕೆ ಹೇಳಿ ಗೌಡ್ರೆ? ನಿಮ್ ಕಡೆಯವ್ರ ಅವ್ನ ಕಟ್ಟಾಕ್ಲಾದ್ಮೇಲೆ ಏನ್ ನಡೀತು ನಿಮಗ್ ಗೊತ್ತಿದ್ರೆ ಹೇಳಿ ಗೌಡ್ರೆ. ಗೊತ್ತಿಲ್ಲ ಸ್ವಾಮಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ಕಂಬಕ್ ಕಟ್ಟಿರೋನ ಕೇಳಿದ್ರೆ ನಿಜ ಏನು ಅಂತ ಹೊರಬಿಡು. ಅದು ಸರಿನೆ. ಏನಾ ಕೆಂಚ ನಡೆದಿದ್ದೇನು ಅಂತ ಹೇಳಿ ಸಭೆ ಮುಂದೆ ಮುಚ್ಚು ಮರ ಎಲ್ಲ ಹೇಳ್ಬಿಡು. ನನ್ ಬೈಲ್ ಕಡೆ ಹೋಗವ ಅಂತ ಹೋಯ್ತಾ ಇದ್ದೆ, ತಾಟ್ದಾಗ ಜೇನು ಸತ್ತಾರ ಅಂದಂಗಾಯ್ತು. ಅದೇನ್ ನೋಡವ ಅಂತ ಹೋದೆ, ಚಿಕ್ಕಗೌಡ್ರು ಕಡೆಯವರು ಕಾಯ್ ಕೆಡುತ್ತಾ ಇದ್ರು. ನನ್ ನೋಡಿ ಇನ್ನೆಲ್ ಊರಿಗೆ ಹೇಳ್ಗಿಳ್ಬಿಟ್ಟನು ಅಂತ ನನ್ ಹಿಡ್ದು ಮರಕ್ ಕಟ್ಟಾಕಿ ಮಾಲೆಲ್ಲ ಅಲ್ಲೇ ಬಿಟ್ಬಿಟ್ಟು ಹೊರಟೋದ್ರು. ಸುಳ್ಳು, ನಮ್ ಕಡೆಯವ್ರಂತ ನಮ್ಮ ಖರಾಮಿ ಕೆಲಸ ಮಾಡೋರಲ್ಲ. ನನ್ನ ಮ್ಯಾಗಳ ಜಿದ್ದಿಗೆ ನಂಗ್ ಅವಮಾನ ಮಾಡ್ಬೇಕು ಅಂತ ಈ ದೊಡ್ಡನೇ ಏನೋ ಪಿತೂರಿ ನಡೆಸವನೆ. ಮುಚ್ಚಬ್ಬ, ನಿನ್ ಮೇಲೆ ಪಿತೂರಿ ನಡ್ಸಕ್ಕೆ ನೀ ಏನ್ ದಯಾದೀನ ಬಾಮೈದಾನ? ನಾಲ್ಗೆ ಎತ್ತತ್ಲಾಗ ಹೊರಡ್ತದೆ ಅಂತ ಬಾಯಿಗೆ ಬಂದಾಗ ಬಡ್ಕೊಂಡ್ರೆ ಇಬ್ರು ಹಿಂಗೆ ಕಿತ್ತಾಡಿದ್ರೆ ನಿಜ ಹೇಳೋರು ಯಾರು? ಸಮಾಚಾರ ಏನು ಅಂತ ನಂಗ್ ಗೊತ್ತು. ಯಾರು ಕಾಣದ್ದು ನೀನ್ ಕಂಡಿದ್ಯಾ? ಕಂಡಿರೋದ್ಕೆ ಮತ್ತೆ ಹೇಳ್ತಾ ಇರೋದು ಏನ್ ಬಸ್ವಿ? ಒಬ್ಬಳೆ ಹೊಂಟ್ಬಿಟ್ಟಿದ್ಯಾ? ಜೊತೆಗೆ ಯಾರಿಲ್ವಲ್ಲ ಅಂತ ನಾನಿದ್ದೆ. ಇದೀಯ, ಏನ್ ಪ್ರಯೋಜನಕ್ಕೆ? ಅಯ್ಯೋ, ನಾನು ಎಲ್ಲಾ ಪ್ರಯೋಜನಕ್ಕೂ ಬಂದ್ಬಿಡ್ತೀನಿ. ನೀನಾ? ನೇ ಅಷ್ಟಾವಕ್ರ, ಬೇಳೆಕಲ್ ಏನು ಬೇಕಿಲ್ಲ ಹೋಗಲ. ಯಾಕಕ್ಕಯ್ಯ, ನೀನ್ ಯಾವಾಗ್ಲೂ ನನ್ನ ಎಕ್ಸಟೆ ಮಾಡ್ತಾನೇ ಇರ್ತಿಯಲ್ಲ. ನಿನ್ ಪೊಕ್ಸಟೆ ಸಿಕ್ತಿ ನೋಡು ಅದಕ್ಕೆ. ಮತ್ತೆ ನಾನ್ ನಿನ್ನತ್ರ ಒಂದ್ ವಿಷಯ ಮಾತಾಡ್ಬೇಕು ಅಂತ ಬಹಳ ದಿವಸದಿಂದ ಕಾಯ್ತಾನೇ ಇದ್ದೆ.
ಸಿಕ್ಕೇಗೌಡ ತೋಟ ಲೂಟಿ ಮಾಡಿಸಿ ನಮ್ಮ ಕೆಂಚನ್ನ ನಾವೇ ಮರಕ್ಕೆ ಕಟ್ಟಿಸಿ ತಪ್ಪೆಲ್ಲ ಚಿಕ್ಕೇಗೌಡ ಮೇಲೆ ಬರೋಂಗ್ ಮಾಡಿದೀವಲ್ಲ. ಇದು ಗಣನಾರಿ ಕೆಲಸ ಅಲ್ವಾ? ಅಂಗ ಹೇಳಿದ್ದೀಜ ನಾ ಹೇಳಿದ್ ಸುಳ್ಳು. ಯಾಕೆ ಗೌಡ್ರೆ ತಲೆ ಬಗ್ಗಿಸ್ಬಿಟ್ರಿ? ಮೊತ್ತ ಮೊತ್ತ ತೀರ್ಮಾನ ಆಯ್ತಲ್ಲ, ನಡೆದನ್ನ ಮುಚ್ಚಿಟ್ಟ ಕಾರಣಕ್ಕೂ ಕಳ್ತನ ಮಾಡಿದ ಕಾರಣಕ್ಕೂ ಈ ಮಂಚಿನಿಗೆ ನಮ್ಮ ಹಳ್ಳಿಯಿಂದ ಗಡಿಪಾರು. ಇವನ್ ಜೊತೆ ಸೇರಿ ಕಳ್ತನ ಮಾಡಿದವ್ರಿಗೆ ತಲಾ 5-5 ರೂಪಾಯಿ ತಪ್ಪದಂಡ. ಬಟ್ರಿ, ಪಂಚಾಯತಿಲಿ ನಿನಂಗೆ ಮಾತಾಡ್ಬಾರ್ದಾಗಿತ್ತು. ದೊಡ್ಡೇಗೌಡ ಕೋಪ ಮಾಡ್ಕೊಂಡಂಗಿತ್ತು. ಏ, ಇದ್ದಂಗ ಹೇಳಿದ್ರೆ ಎದ್ ಬಂದ್ ಎದ್ಗೋದ್ರಂತೆ ಪಂಚಾಯತಿ ಅಂತ ಇರೋದೇ. ಅದಕ್ಕೆ ನ್ಯಾಯ ಇಲ್ಲತ್ತಾನೆ. ಅಲ್ಲ, ಅನ್ಯಾಯ ನಡೀತಿದ್ರೆ ನಾನು ನೋಡ್ಕೊಂಡು ಸುಮ್ಮನಿರಕ್ಕಾಯ್ತದಾ? ಅದಕ್ಕೆ ಹಂಗ್ ಮಾತಾಡ್ದೆ. ನಿನ್ ಮೂಗ್ ನೆನಕ್ ನೀನ್ ಮಾತಾಡೋದ್ ಬಿಡಕ್ಕಿಲ್ವಲ್ಲ. ಅವ್ನ್ ಮೊದ್ಲೇ ಕೆಟ್ಟುಳ. ಕೆಟ್ಟುಳುವ ಕಾರ್ ಕೊಟ್ಟುವ ಇವಳು ಬಸ್ವಿ. ಯಾವ ನೀ ನನ್ ಕೂದ್ಲು ಕೊಂಗ್ಸಕ್ಕಿಲ್ಲ. ಸುಮ್ನೆ ಮನಿ ಕೋಜಿ ಅವ ಉರಿಯೋ ಬೆಂಕಿಗೆ ಯಾವ ತುಪ್ಪ ಸುರಿತೀರಿ? ನಾನ್ ಸಾಯೋ ಗಂಟ ಹಿಂಗೆ ಇದ್ಬಿಡ್ತೀವಿ. ಹಂಗಲ್ಲ ಮಾದೇವಿ, ನಿನ್ನ ಹಣೆ ಕುಂಕುಮ ಇಲ್ದಿದ್ರು ಎಷ್ಟು ಚಂದ ಕಾಣ್ತದೆ. ಯಾವ ಕಾಲದಲ್ಲಿ ಹಂಗಿರ್ತದೋ ಅದಕ್ಕೆ ಹೇಳ್ದೆ. ನನ್ ಬಲವಂತ ಮಾಡ್ಬೇಡಿ, ನನ್ ಮನ್ಸ್ ನೋಯಿಸ್ಬೇಡಿ. ಯಾವಾಗ ಬಂದೆ? ಈಗ ತಾನೆ ಬಂದೆ ಬಸ್ವಿ. ನಮ್ಮ ಮಾದೇವಿಗೆ ಕೂಡ್ಕೆ ಮಾಡಕ್ ಬಂದ್ಯಾ? ಹೌದು ಬಸ್ವಿ, ನಮ್ ಮಾತು ಕೇಳಕ್ಕೆ ಇಲ್ಲ ಅಂತಳೆ. ನೀನು ಸಿ ಹೇಳ. ಇಂತ ಉಪ್ಕಾರ ಕೆಲಸ ಮಾಡುವಾಗ ಹೇಳ್ದೆ ಇರ್ತೀನ? ಹೌದು ಮಾವ, ಕುಡ್ಕೆ ಗಂಡ ಅಲ್ಲಿ ಯಾಕೆ ಕುಡ್ಕದು? ಹಿಂಗಿದ್ರು ಮಾದೇವಿಗೆ ನೀನೇ ಸೋದ್ರು ಮಾವ. ಏ, ನೀನೇ ಮಾಡ್ಕೊಬಿಡು. ನನ್ ಮನ್ಸಲ್ಲಿ ಹಂಗೆ ಇತ್ತು, ನೀನು ಅದೇ ಹೇಳ್ಬಿಟ್ಟೆ. ಹಂಗೆ ಮಾಡು. ಸಿಲೆಕೇತ ಎದ್ದೇಳು. ಮುಸುಡಿಗೆ ಮೂರನೇ ಕುಟಿಗೆ ಬರೀ ಕೇಳು. ಬಸ್ವಿ, ದೂಸರ ಮಾತಾಡಿದ್ರೆ ಕಳ್ಳಿ ಚೆಕ್ ಕರ್ಕೋಬೇಕು. ಶಿವನೇ ಅಂತ ಅವ್ಳು ಬೇಯ್ತಾ ಕೂತವಳೆ, ಬಂದ್ಬಿಟ್ಟ ಗೋಳಿ ಕೊಡೋದಿಕ್ಕೆ. ನಡಿಯೋ ನಡಿಯೋ. ಮಾದೇವಕ್ಕ, ಲೋಕದ ಕಣ್ಣು ನಾನಾ ತರ, ಅದಕ್ಕೆ ಅದ್ ನೀನ್ ಬೇಜಾರು ಮಾಡ್ಕೊಳ್ತಿ? ಬಸ್ವಿ, ಗಂಡನ್ ಕಳ್ಕೊಂಡು ಗರ್ತಿಯಾಗಿ ಬಾಡೋದ್ಕಿಂತ ಸಾಯದೆ ಮೇಲಲ್ವಾ? ಅದೇ ಸಂಗತಿ ಮಗ ಅತ್ತಂಗಳ್ತಿ. ಗಂಡನ್ ಕಳ್ಕೊಂಡಿರ್ಬೋದು, ಆದ್ರೆ ಗುಂಡಿಗೆ ಗುಂಡಿಗೆ ಐತಲ್ಲ, ಅದನ್ ಮಾತ್ರ ಕಳ್ಕೊಬೇಡ ಮಾದೇವಕ್ಕ. ನೀನ್ ಎರಡು ಗುಂಡಿಗೆಳು ಕಣೆ, ನಿಂಗೆ ಯಾವ್ದು ಮನ್ಸಿಗೆ ಹತ್ತಕ್ಕಿಲ್ಲ. ಹಂಗಾರನ್ ಕೆಲಸ ಮಾಡಿ, ನಂದನ್ ಗುಂಡಿಗೆನ ನೀನೇ ಮಡಿಕೋ. ಹಂಗೆ ನನ್ನ ಅಕ್ಕ ಮಾದೇವಕ್ಕ, ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಾ ಬರ್ತೀನಿ. ಮಾದೇವಕ್ಕ, ನಿನ್ ತಂಗಿ ಒಬ್ಳು ಇಲ್ಲೇ, ಅವಳು ಏನಾದ ಗಿಫ್ಟ್ ಇಟ್ಕೋ ಬರ್ಲ. ಏನೇ ಬಸ್ವಿ, ನಿನ್ ಕೆಲಸ ನೀನ್ ನೋಡ್ಕೊಂಡು ಸುಮ್ಕಿರೋಕ್ ಆಗಾಕಿಲ್ವಾ? ಯಾಕೆ ಊರ್ಗ ಉಪಕಾರ ಮಾಡೋದ್ರಿಂದ ನಿಮ್ಗ ಉಪಕಾರ ಆಯ್ತಾ? ನಿನ್ ಬರ್ಸೆ ಇಲ್ಲವ, ನನ್ ತಾವ್ ತೋರ್ಸ್ಬೇಡ. ಹೊಸಿ ಹುಷಾರಾಗಿರೋದ್ ಕಲಿ. ನಿಮ್ಮ ಹೊಸೆ ಎಲ್ಲ ನನ್ನ ಹತ್ರ ತೋರ್ಸ್ಬೇಡಿ, ನಿಮ್ಮ ಹುಷಾರಿಗೆ ನೀವಿರಿ. ಹೊಸಿ ನಾಲ್ಗೆ ಉದ್ದ ಮಾಡೋದು, ಇನ್ಮೇ ಕಾರು ಬಟ್ಬಿಡು. ಊರಲ್ಲಿ ಉಳಗಳವೆ, ನಾಲ್ಗೆನ ಉದ್ದ ಇರ್ಬೇಕು, ಒಂದೊಂದ್ಸರಿ ಕೈಯೂ ಉದ್ದ ಇರ್ಬೇಕು. ಜಲ ಕೊಬ್ಬೆ. ಇದಕ್ಕೆ ಇಷ್ಟು ವಿಸ್ಮ ಪಡುದ? ಡಿ ಬ್ರೇವ್ ಐಸೆ. ನಿನಗಿರೋ ಧೈರ್ಯ ನನಗಿದ್ದಿದ್ರೆ. ಹಾಗಂದ್ರೆ ಮತ್ತೇನಿಲ್ಲ, ನಮ್ ತಂದೆ ಇನ್ನು ಓದಿದ್ ಸಾಕು, ಹಳ್ಳಿಗೆ ಬಂದು ವ್ಯವಹಾರ ನೋಡ್ಕೊಂಡಿರೋ ಅಂತ ಆರ್ಡರ್ ಮಾಡಿಬಿಟ್ಟಿದ್ರು. ಅದು ನಿಜವೇ.
ಸರಸ್ವತಿ ಅಂತೂ ಒಲಿಲಿಲ್ಲ, ಲಕ್ಷ್ಮೀನಾದ್ರೂ ಹೊಲಿಸ್ಕೋಬಹುದಲ್ಲ. ಏನ್ ಪ್ರತಿಭಾ, ಅಷ್ಟು ಸುಲಭವಾಗಿ ಹೇಳ್ಬಿಟ್ಟಲ್ಲ, ನಿನ್ನ ಬಿಟ್ಟು. ಏನ್ ರಾಮ್, ನಿನ್ನ ಬಿಟ್ಟು ನಾನು ಒಂಟಿಯಾಗಿರೋಕ್ ಸಾಧ್ಯನ? ಮೊದಲು ಹಿರಿಯರ ಮಾತಿಗೆ ಮನ್ನಣೆ, ಆಮೇಲೆ ಸ್ವಾರ್ಥ. ಕರೆಕ್ಟ್. ಹಾಗೂ ನಿಮ್ ಹಳ್ಳಿ ಎಷ್ಟೋರ ಎಗರ್ ಬಿದ್ರೆ ಎಟ್ಕುತ್ತೆ, ಪ್ರತಿಭಾ ನೋಡ್ಬೇಕು ಅಂದ್ರೆ ಹಾರ ಬಂದ್ಬಿಡ್ತಾಳೆ. ಸದ್ಯ ಆ ಕೆಲಸ ಮಾತ್ರ ಮಾಡ್ಬೇಡ, ಅದು ನಮ್ ತಂದೆ ಅಪ್ಪಣೆ ತಗೋತೀನಿ. ಸರಿ, ನೀನ್ ಈಗ ಊರ್ಗ ಹೋಗ್ಬೇಕಾದ್ರೆ ನಮ್ ತಂದೆಯವ್ರ ಅಪ್ಪಣೆ ತಗೋಬೇಕು ಅಂತ ಗೊತ್ತು ತಾನೆ? ಹ್ಮ್, ಸರಿ ಸರಿ ನಡಿ. ಭಾವವು ನೀನೆ ಕಲರವೇಕೆ ಕಾಣತೆ
ವಾಪಸ್ ಬಂದಾರಾ ಮೂರ್ ವರ್ಷ ಮುಗ್ಕರ್ದ್ರು ಪಾಸ್ ಆಗ್ಲಿಲ್ಲ ಅದಕ್ಕೆ ಬತ್ತಿದ್ದೀರಾ ನಿನ್ ಕೈಗೆ ಸಿಕ್ಕಾಕೊಂಡ್ ಬಿಟ್ರೆ ಜಾರಾಡ್ ಬಿಡ್ತೀಯ ಎಷ್ಟು ಬೆಳೆದ್ ಬಿಟ್ಟಿದ್ಯಾ ಏನ್ ಕತೆ ಜನ್ಮ ಜಾಲಾಡ್ ಬಿಟ್ಟೇನು ಯಾಕೆ ಬಸ್ಗೆ ಕೋಪ ಮಾಡ್ಕೋತೀಯ ನಿನ್ ಜಾಲಾಕೊಂಡೆ ಸುಮ್ಮನಿರ್ಬೇಕಾ ಇದ್ದಕ್ಕಿದ್ದಂಗೆ ಏ ಕೊಚ್ಚಿನ ಕೇಳಿದ್ ಬಿಟ್ಟಿದ್ದಿಲ್ಲ ಬಸ್ವಿ ಊರ್ನಾಗ್ ಬಹಳ ದಿನ ಇರ್ಬೇಕು ಅಂತ ಬಂದಿದೀಯಾ ನನ್ನ ಇನ್ನು ಕೆಲ್ಮಟ್ಟಿ ಕಿಲಿಯಂಗ್ ಮಾಡ್ಬೇಡ ಉಷಾರ್ ನಿಮ್ ಮನೆ ಹತ್ರ ಹೋಗಿದ್ದೆ ನಿಮ್ ಫ್ಯಾಕ್ಟ್ರಿಗೆ ಹೋಗಿದ್ದೀರಾ ಅಂತ ಗೊತ್ತಾಯ್ತು ನಿಮ್ಮನ್ನ ನೋಡೋಣ ಅಂತ ಬಂದೆ ತುಂಬಾ ಬೋರ್ ಆಗಿತ್ತು ಅದಕ್ಕೆ ಬಂದೆ ಅಚ್ಚರಿ ನೀವು ನನ್ನ ನೋಡ್ಬೇಕಾದ ಅಗತ್ಯ ಏನಿತ್ತು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಧಾರಾಳವಾಗಿ ಮಾತಾಡಿ ಹೀಗೆ ನಡು ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋ ವಿಷಯ ಅಲ್ಲ ನೀವು ಮನೆಯಲ್ಲಿ ಯಾವಾಗ ಫ್ರೀ ಆಗಿ ಸಿಗ್ತೀರಾ ಹೇಳಿ ಹಾ 5 ಗಂಟೆಗೆ ಫ್ರೀ ಆಗಿರ್ತೀನಿ ನಾನು 5 ಗಂಟೆಗೆ ಬರ್ತೀನಿ ಬೈ ಬೈ ಮೊನ್ನೆ ತಾನೆ ಬಂದೆ ಚೆನ್ನಾಗಿದ್ದೀಯಾ ಏನೋ ಇದ್ದೀನಿ ನಿನ್ ನೋಡಿದ್ರೆ ನನ್ನ ಹೊಟ್ಟೆ ಉರಿತ್ತೆ ಹೇಗಿದ್ದವಳು ಹೇಗಾಗ್ಬಿಟ್ಟಿದ್ಯಾ ಎಲ್ಲರೂ ನಾನು ಬಂದ ಅದ್ರ ಮುಂದೆ ಏನು ನಡೆಯಕ್ಕಿಲ್ಲ ಮಾದೇವಿ ನಾನಿನ್ ಮೇಲೆ ಇಲ್ಲೇ ಇರ್ತೇನೆ ನಿನ್ಗೇನಾದ್ರೂ ಕಷ್ಟ ಕಿಷ್ಟ ಇದ್ರೆ ನಮ್ಮನೆ ಕಡೆ ಬಂದು ಹೋಗ್ತಾ ಇರು ಶಿವ ನಂಗೇನು ಕಡಿಮೆ ಮಾಡ್ಲಿಲ್ಲ ಮಿಸ್ ಪ್ರತಿಭಾ ಡಿಗ್ರಿ ಏನೋ ತಗೊಂಡಾಯ್ತು ಮುಂದೆ ಭವಿಷ್ಯದ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ ನನ್ಗೇನ್ ಕಡಿಮೆ ಆಗಿದೆ ಅಂತ ನನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು ನಾನ್ ಇಷ್ಟ ದಿನ ಈ ವಿಷಯ ನಿಮ್ಮ ಹತ್ರ ಹೇಳದಲ್ಲ ತಪ್ಪೆ ಮನೆಯಲ್ಲಿ ಮದುವೆಗೆ ಅಂತ ಬಲವಂತ ಮಾಡ್ತಿದ್ದಾರೆ ಗೊತ್ತು ಆದ್ರೆ ನಿಮ್ಗೂ ಈ ಮಾತುಗೂ ಏನ್ ಸಂಬಂಧ ಅಂತ ಗೊತ್ತಾಗ್ಲಿಲ್ಲ ನೀವು ಹೂ ಅಂದ್ರೆ ಸಾಕು ನಮ್ ತಂದೆ ತಾಯಿಗಳನ್ನ ಕರೆಸ್ತೇನೆ ಹಿರಿ ಹಿರಿ ಮಾತಾಡ್ಕೊಳ್ಳಿ ಮಿಸ್ಟರ್ ರಘು ನೀವು ನಿಮ್ ಮನ್ಸಲ್ಲಿದ್ದನ್ನ ಹೇಳಿದ್ರಲ್ಲ ನಿಮ್ ಧೈರ್ಯಕ್ಕೆ ನಾನ್ ಮೆಚ್ತೀನಿ ಅದು ಸರಿನೆ ಹೆಣ್ಣಿಗೆ ಹುಟ್ಟಿದ ಮನೆ ಸ್ವಲ್ಪ ಕಾಲ ಮೆಟ್ಟಿದ ಮನೆ ಕಾಲ ಪೂರ ಅಂತ ಗೊತ್ತಲ್ಲ ಮನುಷ್ಯರು ಅಂದ್ಮೇಲೆ ಒಬ್ಬೊಬ್ರಿಗೂ ಒಂದೊಂದರ ಮನಸ್ಸಿರುತ್ತೆ ಅಲ್ವಾ ನಿಜವಾಗ್ಲು ಅದರಲ್ಲಿ ಅವ್ರದೇ ಭಾವನೆಗಳು ಆಸೆ ಆಕಾಂಕ್ಷೆಗಳು ಇರುತ್ತೆ ಅಲ್ವಾ ಹೌದು ಖಂಡಿತವಾಗ್ಲು ಹಾಗೆ ನಾನು ಮನಸ್ಸಿನಲ್ಲೇ ಒಂದು ಸ್ವಪ್ನ ಮಂದಿರ ಕಟ್ಕೊಂಡಿದ್ದೀನಿ ಅದ್ರ ನಾಯಕ ಯಾರು ಗೊತ್ತಾ ಮಿಸ್ಟರ್ ರಾಮೇಗೌಡ ನಿಮ್ಮ ಫ್ರೆಂಡಿನೇ ರಾಮೇಗೌಡ ಅವನ್ನ ನೀವು ಪ್ರೀತಿಸ್ತಾ ಇದ್ದೀರಾ ಅವನು ಎರಡ್ ತಲೆ ಹಾವು ಅವನ ದುರಭ್ಯಾಸಗಳ ಬಗ್ಗೆ ಗೊತ್ತಿದ್ದಿದ್ರೆ ಮಿಸ್ಟರ್ ರಘು ನಿಜವೋ ಸುಳ್ಳು ಹೇಳಿದ್ದು ನಿಮ್ಮ ಧರ್ಮ ಅನುಭವಿಸ್ಬೇಕು ಅಂತಿದ್ರೆ ನನ್ನ ಕರ್ಮ ನಿಮ್ಮ ಹಿರಿಯರು ನೋಡಿರೋ ಹೆಣ್ಣನ್ನ ಒಪ್ಪಿ ನೀವು ಮದುವೆ ಆಗಿ ನಾನು ರಾಮು ಇಬ್ರು ಬಂದು ಹಾರೈಸ್ತೀವಿ ನಮ್ಮ ಸ್ನೇಹ ಹೇಗೆ ಮುಂದುವರಿಲಿ ಮಿಸ್ ಪ್ರತಿಭಾ ನನ್ನ ಮೈಗೆ ಗಾಯ ಆದ್ರೆ ತಡ್ಕೋಬಲ್ಲೆ ನನ್ನ ಮನಸ್ಸಿಗೆ ಗಾಯ ಆದ್ರೆ ಐ ಕಾಂಟ್ ಗುಡ್ಡಲ್ಲೇ ದಾರಿನ ದಾರಿ
ಮಕ್ಕಳ ನೀವೆಲ್ಲ ದಾರಿ ಮಾಡ್ತಿದ್ರ ಇಲ್ಲಿ ದೊಡ್ಡವರ ತಂಗ್ಲಿಟ್ ಹೆಚ್ಚಾಯ್ತಲ್ಲೇ ಮಗನ ನಮ್ಮ ಮನೇಲಿ ಬಿಸಿ ಇಟ್ಟುಕೊಣ ಮಗನೇ ಮಗನೇ ಒದ್ರೆ ಮದ್ದೂರು ಶುರು ಆಗ್ಬಿಡ್ಬೇಕಷ್ಟೇ ಒಂದ್ ಕಾಲ್ ಕುಂಟು ಇನ್ನೊಂದ್ ಕಾಲ್ ಕುಂಟು ಮಾಡ್ತೀನಿ ಹುಷಾರ್ ಗೌರ್ರೆ ಗೌರ್ರೆ ಚಿಕ್ಕೇಗೌಡನ ಕಡೆಯವ್ರು ನಮ್ಮವ್ರನ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಕೆಚ್ಚಾಕ್ಬಿಟ್ರು ನೋಡಿ ಇಲ್ಲಿ ರಕ್ತ ಹೆಂಗ್ ಹರಿತೈತೆ ನೀವ್ ಇಷ್ಟ ಜನ ಆಯ್ತು ಏನ್ ಮಾಡ್ತಿದ್ರು ಅಯ್ಯೋ ಅವ್ರದೇ ಭಾರಿ ಗುಂಪಿತ್ತಲ್ಲ ಹಂಗ ಎಲ್ಲವನವನು ಏ ಚಿಕ್ಕ ಯಾಕಲ ನಮ್ಮ ಕಡೆಯವ್ರನ್ನ ಹಾಳು ಬಿಟ್ಟು ಹೊಡಿಸ್ದೆ ಅಂತಲ್ಲ ಆಳ್ಗಳನ್ನ ಬಿಟ್ಟು ಕಿತಾಪತಿ ಮಾಡ್ತಾ ಇರೋದು ನೀನು ಬೋದಿಂದು ನೋಡ್ತಾ ಇದೀನಿ ಇದೆಲ್ಲ ಚೆನ್ನಾಗಿರಕ್ಕಿಲ್ಲ ಆ ಮಾತನ್ನ ನಿಂಗೆ ಹೇಳ್ಬೇಕಾಗೈತೆ ಮಾತಿಗೆ ಮಾತು ಬೆಳೆಸೋವಷ್ಟು ಪೊಗರು ಬಂತ ನಿನಗೆ ಹಲ್ಲು ಹಲ್ಲು ಉದುರಿಸ್ತೀನಿ ಅಯ್ಯೋ ಏನ್ಸಿ ಕೈನ ಊರ್ ಗುಕ್ಕರ ಮಾಡೋರು ಹಿಂಗ್ ಕಚ್ಚಾಡ್ತಿದ್ದೀರಲ್ಲ ಇಬ್ರಲ್ಲಿ ಒಬ್ರಾದ್ರೂ ಸಾಬ್ಯಸ್ತರಾಗಿದ್ರು ಸರಿ ಇತ್ತೇರು ಇತ್ತಾವಾಸರು ನಾ ಕೇಳಕ್ಕಿಲ್ಲ ನಿಮ್ ಜನ್ಮಕ್ಕೆ ನಡೀರಿಲ್ಲ ನಡೀರಿ ಏ ಚಿಕ್ಕ ಅಂದಿದ್ದೆಲ್ಲ ಆಮೇಲೆ ತೋರಿಸ್ತೀನಲ್ಲ ಕಂಡಿವ್ನಿ ಹೋಗಲಿ ನಡೀರ ಹೋಗೋಣ ಮೈಮೇ ಜ್ಞಾನ ಇಲ್ವಾ ಯಾಕೆ ಕೊಬ್ಬ ನಂಗ ನಿಂಗ ಏ ಮುಚ್ಚ ಬಾಯಿ ನಿಂಗಿಂಗೆ ಬಿಟ್ಕೊಂಡಿದ್ರೆ ತುಂಬಾ ನಿಗ್ರಾಡ್ತೀಯ ಇದಕ್ಕೆಲ್ಲ ಒಂದ್ ಕೊನೆ ಹೇಳ್ತೀನಿ ಕಂಡಿದೀನಿ ನಿನ್ನಂತವ್ರನ್ನ ನೋಡ್ತೀಯಾ ಅದೇ ನೋಡ ನೋಗು ನಾಳೆ ಸಿಕ್ಕು ನೋಡ್ಕಂತೀನಿ ಯಾಕೆ ಇವತ್ತೇನ್ ತಿಳ್ಕೆ ಸಿಕ್ಕಿಲ್ವಾ ಅಗ್ಲಿ ಹೋಗು ಒಂದ್ ಬೀಡಿ ಇದ್ರೆ ಕೊಡ್ತೀರಾ ನಂಗೆ ಅಭ್ಯಾಸ ಇಲ್ಲ ಕಣಪ್ಪ ಏನಪ್ಪ ನಾಗಚಂದ್ರನ ಬಸ್ಸು ಎಷ್ಟೊತ್ತಿಗೆ ಬರುತ್ತೆ ಅಯ್ಯೋ ಅದು ಹೊಂಟೋಯ್ತಲ್ಲ ಬುದ್ದೆ ಹಂಗಿದ್ರೆ ಒಂದ್ ಕೆಲಸ ಮಾಡಿ ನಮ್ಮೂರ್ ಜಾತ್ರೆ ಬೆಳಗಾನ ನಡೀತದೆ ಅದ್ ನೋಡ್ಕೊಂಡ್ ಬಸ್ ಹತ್ತಿ ಅಷ್ಟೇ ಒಳ್ಳೆ ಪ್ಲಾನ್ ಹೇಳ್ದೆ ಕಣಯ್ಯ ನೀನು ಬಾ ಒಂದ್ ಕಟ್ ಬೀಡಿ ಕೊಡಿಸ್ತೀನಿ ಬಿಡಿ ಬುದ್ದೆ ಬಿಡಿ ನಾನಿಲ್ವಾ ಏನ್ ಬಸ್ವಿ ನಾವ್ ಎಣ್ಣೆ ಸೇರಿ ಯಡಿಯೂರ್ ಜಾತ್ರೆಗೆ ಹೋಯ್ತಿದೀವಿ ನೀನು ಬರ್ಬೇಕು ನಂಗೆ ಹಾಕ್ಬೇಕು ನೀವ್ ಹೋಗ್ಬಿಟ್ಟು ಬನ್ನಿ ನೀ ಬರ್ದಿದ್ರೆ ನಾವು ಹೋಗಕ್ಕಿಲ್ಲ ಏನ್ರಿ ಅಯ್ಯೋ ನನ್ನಿಂದ ನೀವೆಲ್ಲ ಜಾತ್ರೆ ತಪ್ಪಿಸ್ಕೊಳ್ಳೋದ್ ಬೇಡಿ ಹಂಗಾರೆ ಬರ್ತೇನೆ ಇನ್ನು ಸರಿ ಬರ್ತೀನಿ ನೀನ್ ಬಿಟ್ರೆ ತಾನೆ ಬಿಡು 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 Thank you.
ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಉಪಕಾರ ಮಾತ್ರಲಿ ಹೆಣ್ಣು ಮಕ್ಕಳು ಒಬ್ಬಂಟಿಯಾಗಿ ಬರೋದನ್ನ ಮೊದಲು ಬಿಡಿ. ಆಟಕ್ಕೆ ಬರತ್ತಿಲ್ವಾ? ಆಟದ ಮನೆ ಆಳ ಆಯ್ತು. ಲೇಖಿನಿ ಇಳಿಲಿ. ಓ
ಗುಸುಗುಸ ನಿಮ್ಮೆ ಹೇಳಿದ್ರೆ ನನ್ನ ಆಣೆ ಹೇಳದೇ ಇದ್ರೆ ಬಿಡಕ್ಕಿಲ್ಲ ಗೊತ್ತಾ ಹೇಳ್ಬಿಡ್ತೀನಿ ನಾ ಹುಡ್ತಾಲಿಂದ ಈ ಊರ್ನಾಗೆ ಯಾರನ್ನು ಅವರು ಹೊಂದಿದ್ ಕಾಣೆ ಏನಮ್ಮ ವಿಶೇಷ ನಿಮ್ ಬೇರೆ ಕೆಲ್ಸ ಇಲ್ಲ ನಾಚಿಕೆ ನೋಡು ಎಲ್ಲ ಜಿ ಬಸವಿ ಕಾಣ್ತಾ ಇಲ್ಲ ನಾನ್ ನೋಡ್ದಾಗ ಸಿಂಬ್ಲ ತಿರ್ಸ್ಕೊಂಡು ಓಡಾಡ್ತಿದ್ಲ ಈಗ ಮಜಬೂತಾಗಿ ಬೆಳೆದ ನಿಂತವಳೆ ಅಂದ್ರು ಅಕ್ಕೆ ಬಂದೆ ಏ ನಾನು ಕಣ ನೋಡಕ್ ಬಂದಿರೋದು ನನ್ ಮಗ ರಾಮಚಂದ್ರಂಗ ಈ ವರ್ಷವೇ ಮದುವೆ ಮಾಡ್ಬೇಕು ಅಂತೀವನಿ ಅದಕ್ಕೆ ಎಲ್ಲೆಲ್ಲೋ ಹುಡುಗಿ ನೋಡ್ದೆ ಬಸ್ವಿ ಯಾವ ವರ್ಷ ಅದೇನು ಅದಕ್ಕೆ ಅವಳನ್ನ ಮದುವೆ ಆಗ್ಬಿಡವ ಅಂತ ಬಸ್ವಿ ಬಸ್ವಿ ಅಂತ ಬೌಸ್ಕೊಂಡ್ ಕುಂತವನೆ ಅವಳನ್ ಬಿಟ್ರೆ ಬೇರೆ ಯಾರನ್ನು ಮದುವೆ ಆಗಲ್ವಂತೆ ಯಪ್ಪ ಯಪ್ಪ ಕೊಂಚ ಕರ್ದಪ್ಪ ಬಸ್ವಿ ಕಣ್ಣಾರ ನೋಡ್ಬಿಡವ ಏ ಸುಂಕಿರು ಅವಸರ ಪಡ್ಬೇಡ ಯಪ್ಪ ಕೊಂಚ ಕರ್ದಪ್ಪ ಬಸ್ವಿ ನೋಡ ನಾನೇ ಬಸ್ವಿ ಹೆಣ್ಣು ನೋಡಕ್ ಬಂದ್ರ ಅದ್ಯಾಕ ಕಣ್ಣಂಗ್ ಮಲಗ್ರ ಬಂದಂಗ್ ನೋಡ್ತಿ ಹುಟ್ಟಾಗಿಂದ ನಂಗಿರೋದು ಒಂದೇ ಐಬು ಬೇರೆ ಐಬೇ ಇಲ್ಲ ಅದು ಒಂದೇ ಅಲ್ಲ ಅವನ್ಗೆ ಆರೇಳ್ ತರ ಐಬೈತೆ ಅವನಲ್ಲ ಗಂಡ ನಾನು ಗಂಡ ನನ್ಗೇನ್ ಐಬೇ ಇಲ್ಲ ಹೌದಾ ಒಳ್ಳೆ ಮಣ್ಮತ ಇದ್ದಂಗಿದೀಯ ನನ್ ಮನ್ಮತ ಅಂದ್ಬಿಟ್ಲ ಅಂದ್ಮ್ಯಾಕ್ ಮದುವೆಗ್ ಒಪ್ಕೊಂಡಂಗೇನೆ ಅದಿರ್ಲಿ ನಿನ್ ಹೆಸರು ನಿಮ್ ಹೆಸರು ಅನ್ನು ನಿನ್ ಹೆಸರು ಒಂದೇ ರಾಮಚಂದ್ರ ವಯಸ್ಸು ನಿಂಗ್ ಹೊಂದಾಣಿಕೆ ಆಗೋ ವಯಸ್ಸೆ ಇಪ್ಪತ್ತೇಳು ಒಂದೇ ಕೆಲ್ಸ ಗಿಲ್ಸ ಏನು ಇಲ್ಲ ತಿನ್ಕೊಂಡ್ ಉಂಡ್ಕೊಂಡ್ ತಿರ್ಗಾಡ್ಕೊಂಡವನೇ ನಿನ್ ಮದುವೆ ಆದ್ಮೇಲೆ ಏನಾದ್ರೂ ಕೆಲಸ ನೋಡ್ಕೊಂತೀನಿ ಏನ್ರಿ ಸಾಕ ಯೋಗ್ಯತೆ ಇಲ್ದೆ ಬೆಲೆ ಮದ್ವೆ ಆದ್ರೆ ನಿಂಗೆ ಒಂದ್ ಪಕ್ಷ ನಾನ್ ನೀನ್ ಒಪ್ಕೊಂಡಿಲ್ಲ ಅಂತ ಇಟ್ಕೋ ನಾನಿವ್ನಿ ನಿನ್ ಮುಸುಡಿಗೆ ಬೇರೆ ಹೆಣ್ಣು ನೋಡ್ತೀನಿ ಆಗ್ಬಹುದು ನನ್ಗಿಂತ ಮಾತ್ನ ಯಾರು ಹೇಳೇ ಇರ್ಲಿಲ್ಲ ಕಣವ ನಾ ಹೇಳ್ದೆ ಅವನತ್ರ ಏನ್ ಮಾತು ನಿನ್ ಮನಸ್ಸಾಗ ಏನೈತೆ ಅಂತ ನನ್ಗೆ ಹೇಳಲೇ ಇಲ್ಲ ಮತ್ತೆ ಓ ಮರ್ತ್ ಬಿಟ್ಟಿದ್ದೆ ಒಂದ್ ಪಕ್ಷ ನಾ ನಿನ್ ಒಪ್ಕೊಂಡೆ ಬುದ್ಧಿ ಯಾರು ಓ ನೀನೇನಮ್ಮ ಏನಿಲ್ಲಿ ನಾನು ಈ ಊರ್ನೊಳೆ ಹೌದಾ ಬಹಳ ಸಂತೋಷ ಬರ್ತೀನಿ ಬುದ್ಧಿ ಏನಮ್ಮ ಏನೂ ಇಲ್ಲ ಬುದ್ಧಿ ಏನಮ್ಮ ಏನಾದ್ರೂ ಹೇಳ್ಬೇಕಾಗಿತ್ತೇನೋ ಏನೂ ಇಲ್ಲ ನನ್ನ ಹೆಸರು ಬಸವಿ ಅಂತ ಹೌದಾ ಸಂತೋಷ ಬರ್ತೀನಿ ಎರಡ್ ಮೂರ್ ದಿವಸದಿಂದ ಕಾಣಿಸ್ಲೇ ಇಲ್ಲ ನೀನು ಕಾಣಿಸ್ತೀನಿ ಅಂತ ಬರ್ಕೊಟ್ಟಿವ್ನ ಹಾಗಲ್ಲ ನಿನ್ ನೋಡದೇ ಇದ್ರೆ ಮನಸ್ಸೇ ನಿಲ್ಲಲ್ಲ ಬಂತಿರೋನ ನೀನು ಮನುಷ್ಯನ ನೀನು ಇನ್ಮೇಲೆ ನನ್ನ ತಂಟೆಗೆ ಬಂದ್ರೆ ಜೋಕೆ ಕಾಮನ ಬಿಲ್ಲು ಕಮಾನು ಕಟ್ಟಿದೆ ನಿದ್ರೆ ಮಾಡ್ತಿದ್ದೀರಾ ಮೋಡದ ನಾಡಿನ ಬಾಗಿಲಿಗೆ
ಪ್ರೇಮಲತಾ ನೀನ್ ಹೇಳ್ಕೊಡಮ್ಮ ಜಾಣೆ. ಕಾಮನ ಬಿಲ್ಲು ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಕಮಾನು ಕಟ್ಟಿದೆ ಮಾಡಿದ ಮೋಡಿದ ನಾಡಿನ ಮೋಡದ ನಾಡಿನ ಬಾಗಿಲಿಗೆ ಬಾಗಿಲಿಗೆ ಬಣ್ಣಗಳೇಳನು ಬಣ್ಣಗಳೇಳನು ತೋರಣ ಮಾಡಿದೆ ತೋರಣ ಮಾಡಿದೆ ಕಂದನ ಕಣ್ಣಿಗೆ ಕಂದನ ಕಣ್ಣಿಗೆ ಚಂದನ ಮಾಡಿದೆ ಚಂದನ ಮಾಡಿದೆ ಸ್ಕೂಲ್ ಟೈಮ್ನಲ್ಲಿ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು, ನನ್ ಕಡೆ ಗಮನನೇ ಬರ್ಲಿಲ್ಲ, ಅದಕ್ಕೆ ಹಿಂಗ್ ಮಾಡ್ದೆ. ತಪ್ಪಾಯ್ತು, ತಪ್ಪು ಅಂತ ಗೊತ್ತಿದ್ಮೇಲೋ ಯಾಕೆ ಹೀಗ್ ಮಾಡ್ದೆ? ಹಂಗಲ್ಲ, ಸರಿ ನೀವ್ ಹೇಳಿದ್ಮೇಕೆ ತಪ್ಪು, ಇನ್ಮೇಲೆ ಹಂಗ್ ಮಾಡಕ್ಕಿಲ್ಲ. ಬರ್ಲ? ಸರಿ ಎಷ್ಟೆ ಏನು ನಾವ್ ಹೋಗ್ಲ? ಸರಿ ಹೋಗಮ್ಮ. ದೂರ ದಯಮಾಡಿಸಿ ಬಿಟ್ಟಿದಾರಲ್ಲ ಬಸಮ್ಮನವರು. ನೀವು ಮಾತ್ರ ಮುಂಚೆನೆ ನಮ್ಮ ಅಮ್ಮಂದ್ರ ಕೋಪ ಬರ್ತದ ನೋಡಿ. ಕೋಪದಲ್ಲೂ ನೀನ್ ಬಹಳ ಚೆನ್ನಾಗಿ ಕಾಣಿಸ್ತೀಯ. ಹಂಗ ಚಂದಕ್ಕಿದೀನ? ಇನ್ಮೇಕ್ ಮುಸುಡಿನ ಉಪ್ಪು ಅನ್ಕೊಂಡು ಓಡಾಡ್ತೀನಿ. ಅಬ್ಬ, ಇವತ್ತಾದ್ರೂ ನಗಾಡಿದ್ರಲ್ಲ. ಏನಿದು, ಒಂದನೇ ಕ್ಲಾಸಿನ ಕುಸ್ತಿರ? ನಂಗೂ ಮೊನ್ನೆಯಿಂದ ಈ ಸ್ಕೂಲಿಗೆ ಸೇರ್ಬಿಡವ ಅಂತ ಆಸೆ ಬಂದ್ಬಿಟ್ಟೈತೆ. ನಿಂಗ ನನ್ನ ದೇವ್ರೇ ಕಾಪಾಡ್ಬೇಕಷ್ಟೇ. ಯಾಕಂಗಂತೀರಾ? ಈ ಪಾಠ ಮಾಡೋದು ಬಿಟ್ಟು ಹೊಸ ಪಾಠ ಮಾಡ್ಬೇಕು ಅಷ್ಟೇ. ಹೊಸ ಪಾಠನ? ಹೇಳ್ಕೊಡಿ ಮತ್ತೆ. ಅದಕ್ಕೆ ಇದು ಜಾಗ ಅಲ್ಲ, ಸಂಜೆ ಸಿಕ್ಕು ಹೇಳ್ಕೊಡ್ತೀನಿ. ಜ್ಞಾನ ಬೇಡ, ಈಗ ಹೋಗ್ಬಿಡ್ತೀನಿ. ಮೇಷ್ಟ್ರ ಅಯ್ಯೋ, ನನ್ ಮೈ ಮುಟ್ಬಿಟ್ರಲ್ಲ. ನೀ ನನ್ ಮನಸ್ಸನ್ನೇ ಮುಟ್ಟಿದೀಯಾ, ನಾನ್ ನಿನ್ ಮೈ ಮುಟ್ಬಾರ್ದ? ನಿಜವಾಗ್ಲೂ ನಿನ್ ನಾಣೆಗೂ. ಸಂಜೆ ಸಿಕ್ಕು ಅಂತ ಹೇಳಿದ್ರಿ? ಹೌದು. ಒಳ್ಳೆ ರೈಲ್ ಗಾಡಿ ಓದಂಗ್ ಹೋಯ್ತಾನೆ ಇದ್ದೀರಿ? ಇದೀನಲ್ಲ ಸಿಕ್ಬಿಟ್ರ ಆಗೋಯ್ತಾ? ಅದೇನೋ ಹೊಸಪಾಠ ಹೇಳ್ಕೊಡ್ತೀನಿ ಅಂದಿದ್ರಿ. ಹೊಸಪಾಠನ? ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ, ಕೂತ್ಕೋ. ಅದ್ಯಾಕಂಗ್ ನನ್ ನುಂಗಂಗ್ ನೋಡ್ತಿದ್ದೀರಾ? ನೀನ್ ನೋಡ್ತಿದ್ರೆ ಹಾಗೇ ನೋಡ್ತಾ ಇರೋಣ. ಇದೇನಾ ಹೊಸಪಾಠ? ಹೊಸಪಾಠ ಕಲಿಯೋ ವಯಸ್ಸಾ ನಿಂದು? ಅದ್ಯಾಕಂಗ್ ಅನ್ಬಿಟ್ರಿ ನನ್ರು? ಬಸವಿ, ಈ ಊರಿಗೆ ಬಂದಾಗ್ನಿಂದ ನನ್ ಕಣ್ಣು ತುಂಬಾ ನೀನೆ. ಹಂಗಾದ್ರೆ ರಾತ್ರಿ ಎಲ್ಲ ನಿದ್ದೆ ಬರಂಗ್ ಕಾಣೆ. ನಿದ್ರೆ ಊಟ ತಿಂಡಿ ಎಲ್ಲಾದ್ರಲ್ಲೂ ನಿಂದೇ ಜ್ಞಾಪ. ನನ್ನ ಎದುರಿಸಿ ಮಾತಾಡೋರ್ನ ಈ ಊರ್ನಾಗಿರೋಕ್ ಬಿಡೋದುಂಟ? ಓ, ನೀವಂಗಂತೀರಾ? ಅವನ್ ಬಸವಿನ ಕುದುರಿಸಿ ಪ್ರೇಮ ಮಾಡಿ ಊರೆಲ್ಲ ಓಡಾಡ್ಸ್ತ. ಹುಡುಗರಿಗೆ ಪಾಠ ಮಾಡ್ಕೊಡು ಅಂದ್ರೆ ಅವನ್ ಮಾಡ್ಕೊಟ್ಟಿದ್ ನೀವ್ ಕಂದ್ರ? ಹಂಗ ನನ್ ಕಣ್ಣಿಗೆ ಬೀಳ್ಲಿ, ಆಮ್ಯಾಗ ವಿಚಾರಿಸ್ತೇನೆ. ನೋಡ್ರೆ, ನಮ್ಮರ್ಪಲ ಇನ್ನೊಬ್ಬ ತಿನ್ನೋಕೆ ಯಾಕೆ ಬಿಡ್ಬೇಕು? ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗ್ದಂಗೆ ನೀವು ಇದೀರಾ.
ಒಂದ್ಸಲ ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ನೀನ್ ಹೇಳೋದು ಒಂಥರ ಸರಿನೆ, ಅವಳು ಬೊಗ್ಗೋಲ್ಲ ಅಂತ. ಯಾಕೆ ಅಂದ್ರೆ ಅವಳು ಬಾರಿ ಕೊಬ್ರವಳು. ಬಸವಿ, ಏನೋ ಮಾತಾಡ್ಬೇಕು ಅಂತ ಹೇಳ್ದೆ, ಸುಮ್ಮನೆ ಕೂತಿದೆಯಲ್ಲ, ಅದೇನ್ ಹೇಳು. ನೀವ್ ಎದುರಾಗಿದ್ರೆ ನಾಲ್ಗೆನೇ ಒಳ್ಳಾಕಿಲ್ಲ. ನಾನೇನ್ ಹುಲಿನ ಕರಡಿನ? ನಂದ್ಯಾವ್ರು ನಾವು ಹೀಗ್ ಭೇಟಿ ಆಗೋದು ಅಷ್ಟು ಒಳ್ಳೇದಲ್ಲ. ಯಾಕೆಂದ್ರೆ ಇದು ಹಳ್ಳಿ, ನಾಲ್ಕ್ ಜನರ ಕಣ್ಣಿಗೆ ಬೀಳ್ದೆ ಇರುತ್ತ. ಬಿದ್ರೆ ಬೀಳ್ಲಿ ಬಿಡಿ, ನಾವೇನ್ ತಪ್ಪು ಮಾಡ್ತಿಲ್ವಲ್ಲ. ನೀನು ಮೈ ಬೆಳೆದಿದ್ಯ ಹೊರತು ಬುದ್ಧಿ ಬೆಳೆದಿಲ್ಲ. ನಮ್ಮಿಬ್ರು ಬಗ್ಗೆ ಅಪಪ್ರಚಾರ ಶುರುವಾದ್ರೆ ನಂದ್ ಬಿಡಿ. ಯಾವನಾದ್ರೂ ಈ ಊರ್ನಾಗ ನಿಮ್ ತಂಟೆಗ್ ಬರ್ಬೇಕು, ಬಡಿ ಬಡಿ ತೆಗ್ದು ಬಿಡ್ತೀನಿ. ಇದುವರೆಗೂ ಈ ಮನಸ್ಸಿನಾಗ ಯಾರು ಇರ್ಲಿಲ್ಲ, ಈಗ ತುಂಬೋಗದೆ. ಇದು ತುಂಬಾ ನೀವೆ ಅಂಗಿ. ಈ ಮನ್ಸನ್ ತುಂಬಾ ನಾನೇ ಇರ್ಬೇಕು ಅಂತ ಆಸೆ. ಬುದ್ಧಿ, ಇದು ಪೂಜೆಗೆ ಏನ್ ತೀರ ಹೂವು? ದೇವ್ರೇ ಆ ಹೂ ಬಯಸೋದು ತಪ್ಪ. ಆ ಹೂವು ದೇವ್ರ ಪದ ಸೇರಿದ್ಮೇಲೆ ತಪ್ಪಲ್ಲ, ಆದ್ರೆ ಈಗ ತಪ್ಪು. ಬರ್ತೀನಿ. ಬಸ್ವಿ, ಏನಜ್ಜಿ ಎಲ್ಗೋಗಿದ್ದೆ? ಸಂತೆ ಬೈಲ್ ಕಡೆ ಹೋಗಿದ್ದೆ. ಬೆಕ್ಕು ಕಣ್ಣು ಮುಚ್ಕೊಂಡು ನಾಲ್ಕು ಹುಡುಗರ ಲೋಕ ಗೊತ್ತಾಗಲ್ವಾ? ಅಜ್ಜಿ ನನಗೆಲ್ಲ ಗೊತ್ತು ಕಣೆ. ಅಜ್ಜಿ ನಾನವ್ರನ್ನ ಪ್ರೀತಿಸ್ತೇವಣಿ, ಲಗ್ನ ಆಗ್ತೀನಿ ಅಂತ ಮಾತಾ ಕೊಟ್ಟವ್ರೆ. ಲೇ ಬಸ್ವಿ, ನೀನ್ ಇನ್ನು ಕೂಸು ಕಣೆ. ಬಸ್ ಹೇಳೋದನ್ನ ಕೇಳೋದ್ ಕಲಿ. ಅಜ್ಜಿ ಹೆಚ್ಚಿಗೆ ಮಾತಾಡೋದ್ ಬೇಡ, ಒಳಗಡೆ ಒಂದ್ ಕೆಲಸ ನೋಡು. ಬಸ್ವಿ, ಬಸ್ವಿ ನಿಂತಾವ ಒಸಿ ಮಾತಾಡ್ಬೇಕಿತ್ತು. ನಂತಾವ ಅದೇನೇಳಿ? ನೀನು ಈ ಊರಲ್ಲಿ ಹುಟ್ಟು ಬೆಳೆದವಳು, ಯಾವನ್ನು ಪರಸ್ತಳದವ್ ನೆಚ್ಕೊಂಡು ಊರವ್ರ ನಿದ್ರೆ ಹಾಕೊಳ್ಳೋ ಸರಿಯಲ್ಲ. ಅದಕ್ಕೀಗ ಏನ್ ಮಾಡ್ಬೇಕು ಅಂತೀರಾ? ಓದಿನಿಂದ ನಿನ್ ಮ್ಯಾಗ್ ಮನ್ಸೈತೆ, ನೀನು ಅನ್ನು ನಾಳೆನೆ ಲಗ್ನ ಇಡ್ಸ್ಬಿಡೋಣ. ಓ ಇದೇನ ಮಾತು, ಮುಂದೆ ಕೇಳಿ. ಆಮೇಲೆ ಆ ಮಾಸ್ತರ್ ಸುದ್ದಿ ಬಿಟ್ಬಿಡು, ನಿನ್ನ ರಾಣಿ ರಾಣಿ ಹೆಂಗ್ ಮೇರಿಸ್ತೇನೆ. ಆ ರಾಣಿ ಬಿಟ್ಟ ನಂಗೇನ್ ಬೇಕಾಗಿಲ್ಲ, ಈಗಿರೋಂಗೆ ಇದ್ಬಿಟ್ರೆ ಅದೇ ಸಾಕು. ಅಂದ್ರೆ ಅರ್ಥ ಆಗ್ಲಿಲ್ವಾ? ನನ್ ಮಾಸ್ತರನೇ ಮದ್ವೆ ಆಗೋದು. ನಾನ್ ಮನಸ್ಸು ಮಾಡಿದ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ ಅವ್ನ ಊರು ಬಿಡಿಸ್ಬಲ್ಲ ಗೊತ್ತಾ? ನಾನ್ ಈ ಊರ್ನೇ ನಂಬ್ಕೊಂಡಿಲ್ಲ ಗೊತ್ತಾ? ಬಸ್ವಿ ಆತರ ಬೇಡ, ಚೆನ್ನಾಗಿ ಯೋಚನೆ ಮಾಡು. ನನ್ನ ಆಸ್ತಿ ಪಾಸ್ತಿ ಇಲ್ಲ, ನಿಂಗೆ ವಾಪಸ್ ಬಿಡ್ತೇನೆ. ಹಂಗ ಇಲ್ಲಿ ಕುಡಿ ನೋಡವ. ನಂಗೆ ಆಸ್ತಿ ಮುಖ್ಯ ಅಲ್ಲ, ಪ್ರೀತಿನೇ ಮುಖ್ಯ. ಏನ್ ಗೌಡ್ರೆ, ಅಕ್ಕಿ ಏನೋ ಬಾಳ ಗುರ್ರ ಅಂತ ಇತ್ತು, ಏನ್ ಕುದಿರ್ಲಿಲ್ವಾ? ಬಸ್ವಿ, ಜಾಣರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆ ಪೆಟ್ಟು. ಅಜ್ಜಿ ಇದಕ್ ಮುಂಚೆ ನಾನು ಯಾವಾಗಾದ್ರೂ ತಪ್ಪಾಗಿ ನಡ್ಕೊಂಡಿದ್ನಾ? ತಪ್ಪು ಒಪ್ಪು ಗೊತ್ತಾಗೋ ವಯಸ್ಸಲ್ಲ ಇದು. ನೀನು ಮೂರ್ ಗಂಟೆ ಬೀಳೋವರೆಗೂ ನನಗ್ ಸಮಾಧಾನ ಇಲ್ಲ. ಹಂಗೇನಾದ್ರು ಮಾಡಕ್ಕೋದ್ಯಾ? ಮತ್ತೆ ನೀ ಬಯಸ್ದಂಗ್ ಬಲವಂತಿಗೆ ಮದ್ವೆ ಆದ್ರೆ ನಾನು ನಾನು ನನ್ ಬಸ್ವಿಗೆ ಎರಡು ಗುಂಡಿಗೆ ಇದೆಯಾ ಅಂತ ನಂಗ್ ಗೊತ್ತು. ನಿನ್ನ ಆಸೆ ಪೂರೈಸದ, ಮೂರ್ ಜನ್ರ ಎದುರು ಹಾಕೊಳ್ಳದ. ಇವ್ರಿಲ್ದ್ರೆ ಇನ್ನೊಂದೂರು ಊರ್ ಬದಲಾಯಿಸ್ದಂಗೆ ಮನ್ಸ್ ಬದಲಾಯಿಸಕ್ ಆಯ್ತದ? ನನಗೆ ನನ್ ಮೊಮ್ಮಗಳ ಸುಖನೇ ಮುಖ್ಯ. ಸರಿ ಮನ್ಕೋ ಶಿವಾವನೆ. ನಮಸ್ಕಾರ. ಏನ್ ಮರ್ಯಾ,
ಕೂತ್ಕೋ. ತಮ್ ತಾವ ಹುಸಿ ಕೆಲ್ಸ ಇತ್ತು. ಏನಂತ ಕೆಲ್ಸ? ಚೆಲುವ ಅದೇ ನಮ್ ಜಮೀನ್ ಒಕ್ಕಲ್ ಮಾಡೋನಲ್ಲ, ಕೋರ್ಟ್ಗೆ ಹೋಗವನೆ. ಒಂದೆರಡು ಎಕರೆ ತಾನೆ, ಹೋಗ್ಲಿ ಬಿಡು, ಬಡವಾ ತಾನೆ. ಅದ್ ಹೆಂಗ ಬಿಡಕಾಯ್ತದೆ ನೀವೇ ಹೇಳಿ. ಈಗ ನನ್ನಿಂದ ನಿನ್ಗೇನಾಗ್ಬೇಕಾಗದೆ? ಚೆಲುವ ನಿಮ್ಮನ್ ನೋಡಿದ್ರೆ ಭಯ ಪಡ್ತಾನ್ ಬುದ್ಧಿ. ಅವನ್ ಕರೆಸಿ ಎದುರಿಸಿ ಡಿಕ್ಲರೇಷನ್ ವಾಪಸ್ ತಗೊಳ್ಬೇಕು ಅಷ್ಟೇ ತಾನೆ. ಹೌದ್ರ ಅವಡಿಯ? ಲೇ ಮರಿಯ, ಅನ್ಯಾಯವಾಗಿ ಹೋಗೋ ಜಮೀನ್ ಉಳಿಸ್ಕೊಡ್ಬೇಕು ಅಂದ್ರೆ ನೀ ನನಗೊಂದ್ ಕೆಲಸ ಮಾಡ್ಕೊಡ್ಬೇಕು ಕಣ್ಲ. ಅದೇನ್ರ? ಬಸ್ವಿಗೂ ಅವ್ರ ಅಜ್ಜಿಗೂ ನಿನಗೂ ಬಹಳ ಬಹಳ, ಅವಳನ್ನ ಮದುವೆ ಆಗ್ಬೇಕು ಅಂತೀವನಿ. ಈ ಸಂಬಂಧ ಅವನ್ ಕುದಿಸ್ಕೊಟ್ಬಿಟ್ರೆ ನಿನ್ ಕೆಲಸ ಠಾ ಅನ್ನೋದಲ್ಲಿ ಮಾಡ್ಕೊಟ್ಬಿಡ್ತೀನಿ. ಅದ್ ಹೆಂಗಾಯ್ತದೆ ಬುದ್ಧಿ? ಕೇಳೋದಾದ್ರೂ ಹೆಂಗೆ? ಯಾಕಲೆ, ಏನೋ ಹೊಸಿ ಕೂದ್ಲು ಬೆಳಗಾಗಿರ್ಬೋದು, ಇನ್ನೇನ್ಲ ಕಮ್ಮಿ ನನಗೆ. ಈ ಸಂಬಂಧ ಕುದುರಿಸ್ಕೊಟ್ರೆ ನಿನ್ ಕೆಲಸ ಆಯ್ತು ಅಂತ ಅಲ್ಲಿಗಂಟ ಈ ಮನೆ ಮೆಟ್ಲು ಮೆಟ್ಬೇಡ. ನಿಂಗವ ಬಸವಿಗೆಲ್ಲಾರ ಗಂಡ್ಗಿನ್ ನೋಡಿದೀಯಾ? ಅವಳ ಗಂಡು ಹುಡುಕೋ ಕಷ್ಟ ಬರೋ ಕಾಣೆ. ಅಂದ್ರೆ ಈ ಊರಿಗೆ ಹೊಸ್ತಾಗ್ ಬಂದವರೆಲ್ಲ ಮಾಸ್ತರು, ಅವ್ರಿಗೂ ಬಸವಿಗೂ ನಾಸ್ತ ಬೆಳೆದು ಮದುವೆ ಆಗೋ ತೀರ್ಮಾನಕ್ಕೆ ಬಂದವ್ರೆ. ಅಲ್ಲವ್ವ, ಊರಿಗೆ ಹೊಸಬಾಂತ್ಯ, ಯಾವ ಜಾತಿಯೋ ಏನೋ. ನನ್ ಜಾತಿ ಗಿತಿ ಕೇಳಕ್ ಹೋಯ್ಕಿಲ್ಲ, ಅವ್ವಿಲ್ಲದ ಮಗ ಅಂತ ಮುದ್ದಾಗ್ ಬೆಳೆಸ್ಬಿಟ್ಟೆ. ಅವ್ರ ಜೀವಕ್ ನೋವಾದ್ರೆ ನನ್ ಜೀವ ತಡೆಯಕ್ಕಿಲ್ಲ. ಹಂಗಲ್ಲವ್ವ, ನಮ್ಮೋರ್ನೇ ಯಾರನ್ನಾರ ನೋಡ್ಬೋದಲ್ಲ. ಯಾರವ್ರ ಹೇಳು? ಹಿಂಗಂತ ನಿಂತ ಕೋಪ ಬೇಡ, ದೊಡ್ಡ ಗೌಡ್ರಿಗೆ ಬಸವಿ ಮೇಲೆ ಮನ್ಸೈತೆ. ನೋಡು ಮರಿಯಪ್ಪಣ್ಣ, ಮಗಿನ ಮನ್ಸ್ ನೋಯ್ಸಕ್ ನನ್ಗಿಷ್ಟಿಲ್ಲ. ದೊಡ್ಡ ಗೌಡ್ರಿಂದ ಮೊದ್ಲೇ ಸಿಡಿ ಸಿಡಿ ಅಂತಳೆ. ನಿನ್ ಇಷ್ಟ ಇದ್ರೆ ಹೇಳು. ಸರಿ, ನೀನೇ ಒಪ್ಕೊಂಡಿದ್ಯಾ ಅನ್ಮ್ಯಾಗೆ ಇನ್ಯಾಕೆ? ಹ್ಮ್, ಓಸಿ ಸಾರ. ಈ ನಾಲ್ಕು ಸಂದ್ರೆ ಜನಗಳಿಗೆ ತಿಳಿಸೋದೇನಂದ್ರೆ, ಈ ವರ್ಷದ ಜಾತ್ರೆ ಮುಂದಿನ ಸುದ್ದಿ ಕಣ್ಣಪ್ಪ, ಈ ಜನಗಳೆಲ್ಲ ಸಹಕರಿಸ್ಬೇಕು. ವರ್ಷ ವರ್ಷ ಚಿಕ್ಕೇಗೌಡನೆ ಖರ್ಚು ನಿಭಾಯಿಸ್ತಿದ್ದ, ಈಗ ನೀವು ಬಾಯ್ ಬಿಟ್ಟು ಹೇಳಿದ್ಮೇಲೆ ಇನ್ನೇನಿದೆ? ಆಮೇಲೆ ಇನ್ನೊಂದು ಮಾತು, ದೇವರೆತ್ತೋ ಮುಂದಾಳತನಾನು ನನಗೆ ಇರ್ಲಿ. ಅದ್ಯಾಗುತ್ತೆ, ಸಂಪ್ರದಾಯ ಬಿಡೋಕಾಗುತ್ತೆ? ಇಷ್ಟು ವರ್ಷ ಊರಿರ ನೋಡ್ಕೋತಾ ಇದ್ರು, ಈ ವರ್ಷ ನೀವಿಬ್ರು ಸೇರಿ ದೇವರ ಸೇವೆ ಮಾಡಿ. ನನಗೆ ಅವನ ಸುಳಿ ಕಂಡ್ರೆ ಆಗೋದಿಲ್ಲ ಅಂತ ಗೊತ್ತು ತಾನೆ. ಏನೇ ಆಗ್ಲಿ, ಈ ವರ್ಷದಿಂದ ದೇವರ ಸೇವೆ, ದೇವಸ್ಥಾನ ಸೇವೆ ನಂದೆ. ನಿಮ್ ನಿಮ್ಮಲ್ಲಿರೋ ರಾಜಕೀಯನ ಊರ್ ತುಂಬಾ ಯಾಕೆ ಹಾಡ್ತೀರಾ? ಇದ್ರಲ್ಲಿ ರಾಜಕೀಯದ ಪ್ರಶ್ನೆನೇ ಇಲ್ಲ, ಏನೋ ಮಾಡ್ಬೇಕು ಅನ್ನಿಸ್ತು ಮಾಡ್ಬಿಡೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅಟ್ಕೊಳ್ಳ ಮಾತ್ರ ಮಾತಾಡ್ಬೇಡಿ. ನೋಡ್ರಿ, ಈ ವರ್ಷ ಊರ್ ದೇವ್ರನ್ನ ದೊಡ್ಡ ಗೌಡ್ರೆ ಎತ್ತಿಸ್ತಾರಂತೆ. ವರ್ಷ ವರ್ಷ ಮಾಮೂಲಾಗಿ ನೀವಿಬ್ರು ಸೇರಿ ತಾನೆ ದೇವ್ರ ಕಾರ್ಯ ನಡೆಸ್ತಾ ಇದ್ರಿ? ಅದು ನ್ಯಾಯ? ಅದು ಬಿಟ್ಟು ಇದು ನಿಮ್ಗೆ ಊರ್ನವ್ರ ಎದುರಲ್ಲಿ ಅವಮಾನ ಆಗ್ಬೇಕು ಅಂತ ಆ ದೊಡ್ಡ ಗೌಡನ ಕಿತಾಪತಿ. ಏನೇ ಕಿತಾಪತಿ ಮಾಡಿದ್ರು ಈ ಚಿಕ್ಕೇಗೌಡ್ರ ಮುಂದೆ ಅದು ಕುರಿ. ಈಗ್ಯಾಕೆ ಬರ್ಲಿ, ದೇವ್ರ ಉತ್ಸವ ಆಗ ನೋಡ್ಕೊಳವ. ನೀವ್ ಒಂದ್ ಬುಟ್ಟು ಬುಟ್ಟನೆ ಅವ್ರಿಂಗ್ ಹೆಚ್ಕೊಂಡಿರೋದು. ಅವನ್ ಹೆಂಗ್ ಬಗ್ಗಿಸ್ಬೇಕು ಅಂತ ನಂಗ್ ಗೊತ್ತು. ಯೋಚನೆ ಮಾಡ್ಬೇಡಿ, ಬರ್ರಿ ಹೋಗವ. ಬಂದ ಕಡೆ ಮಣ್ವೇತ ಅವನ್ಗು ಸಿಗುಳಿ ಕಳವ. ನೀವೆಲ್ಲ ನಾನು ಹೇಳ್ದಂಗೆ ಕೇಳಿ. ಒಂದ್ ಹೆಣ್ಣಿ ನಿಂತಿದ್ದಲ್ಲ, ಏನ್ ಮಾಡ್ದ? ನಿಂಗೆ ತಾನೆ ಎಪ್ಪಿ ಐತೆ ನೋಡು, ಇಲ್ಲೆಲ್ಲ ಪಸಂದ್ ಆಗಿರ ಹೆಣ್ಗಳವೇ, ನೀನೇ ಒಂದ್ ಆರಿಸ್ಕೋ. ನಿಜ ಕಾಣಕ್ಕೂ ನಿಮ್ಮೂರ್ನಲ್ಲಿ ಎಲ್ಲ ಪಸಂದಾಗೆ ಅವೆ, ನೀನೇ ಒಂದ್ ಆರಿಸ್ಕೊಟ್ಬಿಡಕ. ಹುಡುಗಿಂದ ಪಸಂದಾಗಿರತ್ ನೋಡಿದೀನಿ, ಅಲ್ಲಿ ನೋಡು ತೆನೆ ಕುಯ್ತ ಅವಳೆ, ಅವಳೇ ಹೇಳಿದ್ದು. ಇಲ್ಲೇ ಚೆನ್ನಾಗಿತ್ತು ಅವಳ ಪಸಂದ. ಹೋಗ್ ನೋಡು, ಗೊತ್ತಾಯ್ತದೆ. ಹೋಗು ಮತ್ತೆ. ಅಯ್ಯ, ಒಳ್ಳೆ ಜೋಡಿನೇ ಹೊಂಚವಳೆ. ಮಾರಮ್ಮನ ಮದುವೆ ಮಾಡ್ಕೊಳಕ ಹೇಳಿದ್ದವಳು.
ಚಿಕ್ಕೇಗೌಡ್ರೆ, ದೇವ್ರ ಕಾರ್ಯಕ್ಕೆ ಅಪಚಾರ ಮಾಡ್ತಾ ಇದ್ದೀರಾ? ವರ್ಷ ವರ್ಷ ನಡೆಯೋ ಪದ್ಧತಿ ಬಿಡೋದು ಅಪಚಾರ ಅಲ್ವಾ? ಇನ್ ಮ್ಯಾಕಿಂದ ಇದೇ ಪದ್ಧತಿ ಅದ್ಯಾಕೋ? ದೇವೋತ್ಸವ ಎತ್ತೋಷ್ಟು ಯೋಗ್ಯತೆ ನಿನ್ಗೇನಾಯ್ತು? ನಾನು ಪಂಚಾಯಿತಿ ಪ್ರೆಸಿಡೆಂಟ್, ಇಷ್ಟು ವರ್ಷ ಇಲ್ದಿದ್ದು ಈ ವರ್ಷ ತಾನೇ ಪ್ರೆಸಿಡೆಂಟ್ ಆದೆ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಇರ್ದಂತೆ. ಏ ರಾಮ, ನೀನ್ ಈ ಉಸಾಬರಿ ಬರ್ಬೇಡ. ಇನ್ನೇನ, ನಮ್ ಜನನ್ ಬಾಯಿಗೆ ಬಂದಾಗ ಅಂತ ಇದ್ರೆ ನಾನ್ ಕೈ ಕಟ್ಕೊಂಡು ಕೂತಿರ್ಲ? ಓಹೋ, ಕೈ ಬೀಸ್ಕೊಂಡು ಬಾರ್ಲೆ ನೋಡವ. ನೋಡ್ ಚಿಕ್ಕೇಗೌಡ, ನನ್ ಮಾತು ಕೇಳು, ದೇವ್ರ ಕಾರ್ಯ ನಡೀಲಿ. ರಾಮ ರಾಮ, ನಿಮ್ದು ಯಾವಾಗ್ಲೂ ಇದೇ ಪಂಚಾಯತಿ ಆಗೋಯ್ತಲ್ಲ, ಹೇಗೋ ದೇವ್ರ ಕಾರ್ಯ ನಡೀಲಿ ಅಂತ ತೆಪ್ಪಿರು ಚಿಕ್ಕೇಗೌಡ. ಅದ್ಯಾಗುತ್ತೆ ಶಣ್ಮುಗ್ರೆ, ವರ್ಷ ವರ್ಷ ಇಬ್ರು ಸೇರ್ತಾನೆ ಮಾಡ್ತಿದ್ರು, ಈ ವರ್ಷ ಕೊಂಬಂದದ ಅವರೊಬ್ಬರೇ ಮಾಡೋಕೆ. ದೊಡ್ಡೇಗೌಡ್ರೆ, ರಾಮು ಹೇಳೋದ್ ನ್ಯಾಯವೇ, ಇಬ್ರು ಕೈ ಸೇರಿಸಿ ಎಳಿರಿ. ಅದೆಂಗಾಗ್ತದೆ? ನಾನು ಅನ್ಕೊಂಡಿದ್ದಾಗಲೇ ಬೇಕು. ನಿಲ್ರೆ, ಅನ್ಕೊಂಡಾಗೆಲ್ಲ ನಡೀಲೇಬೇಕು ಅಂದ್ರೆ ನೀನು ಅಮರಾವತಿ ದೇವೇಂದ್ರನ ಸುಮ್ ಸುಮ್ನೆ ನೀವು ಕಿತ್ತಾಡದೆ ಇಬ್ರು ಸೇರಿ ಮೆರವಣಿಗೆ ಹೊರಡ್ಸಿ. ಯೋಜಿ ಒಂದ್ ಹೆಂಗ್ ಮಾತು ಕೇಳಿದ್ರಾಗ ನಡ್ಕೊಳಕ್ ನಾವು ತಯಾರಾಗಿಲ್ಲ. ಯಾರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಡೀರೋ ನಮ್ಮವ್ರು ಯಾರು ಇಲ್ಲಿ ಇರ್ಕೊಡುದು. ಎಂಥ ಕೆಲಸ ಮಾಡದೆ ಬಸ್ವಿ, ನಿನ್ನಿಂದ ನೋಡು. ನಾನೇನ್ ತಪ್ಪು ಮಾತಾಡದ್ನ? ಅವ್ರೋದ್ರೆ ಹೋಗ್ಲಿ, ಚಿಕ್ಕೇಗೌಡ್ರ ಅವರಲ್ಲ. ಹಂಗಾಗಿಲ್ಲ, ಪದ್ಧತಿ ಬಿಟ್ಟು ದೇವ್ರ ಉರ್ಗಣಿಗೆ ಸಿಕ್ಕಾಕೊಳಕ್ ನಾನ್ ತಯಾರಾಗಿಲ್ಲ. ಲೈ ಬಂದ್ರ ಅದ್ಯಾಕಂಗ ಆಕಾಶ ತಲೆ ಮೇಲೆ ಬಿದ್ದಂಗತ್ರೆ. ಲೈ ಗುರುವ ಕೊಡ್ಲಾ ಕಾಯಿ. ಹ್ಮ್ ಬಂದ್ರೆ ನೀವಾದ್ರೂ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು. ಸುತ್ತಲೂರವ್ರು ಏನಂತಾರೆ? ನಾನಾಗ ಮೈ ಮೇಲೆ ಹಾಕಲಿಲ್ಲ ಶಾನ್ಭೋಗ್ರೆ, ಅವನೇ ಕಣಕಿದ್ದು. ನೀವಿಬ್ರು ರಾಜಿ ಆಗಿ. ನಂದೇನದೆ ಎಲ್ಲ ನೀವು ಹೇಳ್ದಂಗೆ. ಗೌಡ ನನ್ ಮಾತು ಕೇಳು, ಊರಲ್ಲಿ ಎರಡು ಪಾರ್ಟಿ ಇಳಿದ್ರೆ ಹೇಗೆ? ಇದು ನೀವು ಅವ್ರಿಗೆ ಹೇಳ್ಬೇಕಾದ ಮಾತು. ಊರಲ್ಲಿ ಎರಡು ಪಾರ್ಟಿ ಇಳಿದ್ರೆ ಏನಾಗ್ತೀ ಅಂತ ಗೊತ್ತಾ? ಕೆತ್ಲಾಡಿದ್ದು ರಾಜಕೀಯ ಮಾಡಿದ್ದ ಅವನು. ಅವನು ಬಂದು ತಪ್ಪಾಯ್ತು ಅಂತ ನನ್ನ ಕಾಲ್ ಕಟ್ಕೊಳಕ್ ಹೇಳಿ, ಆಮೇಲೆ ಯೋಚನೆ ಮಾಡವ. ಅವನಿಗೂ ಹೇಳಿದ್ದೀನಿ, ನೀವು ಅವನು ರಾಜಿ ಮಾಡ್ಕೊಂಡ್ರೆ ನಮಗೂ ಊರ್ನವ್ರಿಗೂ ಸಂತೋಷ ಆಗುತ್ತಪ್ಪ. ಮತ್ತೆ ಅದೆಲ್ಲ ಆಗದೆ ಇರೋ ಕೆಲಸ. ಒಂದ್ ವೇಳೆ ಹಂಗ ಆಗ್ಲೇಬೇಕು ಅನ್ನೋದಾದ್ರೆ ಆಗ್ಲೇ ಹೇಳಿವನಿ. ಬಸವಿ, ಊರ್ ಜನರ ಬಾಯಿಗೆ ನಾವು ಸುದ್ದಿ ಆಗೋದ್ಬೇಡ. ಆದಷ್ಟು ಬೇಗ ನೀನು ಮದುವೆ ಆಗ್ಬೇಕು ಅಂತಿದ್ದೀನಿ, ಏನಂತೀಯ? ನೀವ್ ಹೇಳೋದಿಚ್ಚೋ ನಾ ಕೇಳೋದಿಚ್ಚೋ? ಊರ್ಗ ಉದ್ಧಾರ ಮಾಡಿ ಅಂತ ಕರೆಸಿದ್ರೆ ನೀವ್ ಮಾಡೋ ಕೆಲಸ ಇದೇನಾ? ಗೌಡ್ರೆ, ಇದು ಊರ್ ವಿಷಯ ಅಲ್ಲ, ನಮ್ಮಿಬ್ರು ವಿಷಯ. ಏನೇ ಆದ್ರೂ ಇದು ಅನ್ಯಾಯ, ನೀವ್ ಮಾಡ್ತಾರೋ ತಪ್ಪು. ತಪ್ಪು ಒಪ್ಪು ಹೇಳೋದಕ್ಕೆ ನಿಮ್ಮನೇಲಿ ಕರೆಸ್ಲಿಲ್ಲ. ಏನಾದ್ರೂ ಹೇಳೋದಿದ್ರೆ ಪಂಚಾಯತ್ ಸೇರ್ಸಿ ಹೇಳಿ, ನ್ಯಾಯಧರ್ಮ ನೆಗೆದು ಬಿದ್ದೋಯ್ತಾ? ಪಂಚಾಯತಿ ಸೇರ್ಸೋ ಮಟ್ಟಕ್ಕೆ ಬಂದ್ಬಿಟ್ಟ ನೀನು? ಒಂದೂರಲ್ಲ ಏಳೂರ್ ಸೇರ್ಸಿ ಎದುರಿಸೋ ತಾಕತ್ತೈತೆ. ನಾವೇನ್ ತಪ್ಪು ಮಾಡ್ತೋ? ಅಪ್ಪಾಜಿ, ನಿಮ್ಮನ್ನೇ ಹುಡ್ಕೊಂಡು ಬಂದೆ. ಯಾಕೋ? ವರ್ಷ ವರ್ಷ ಶಿವರಾತ್ರಿಯಲ್ಲಿ ನಾಟಕ ನಡೀತಾ ಇತ್ತು. ಹೌದು, ಈ ವರ್ಷ ನೀವಿಬ್ರು ವಿರೋಧ ಕಟ್ಕೊಂಡಿದ್ದೀರಂತೆ. ಹ್ಮ್, ಅದಕ್ಕೆ? ಅದಕ್ಕೆ ನಾನೇ ಮುಂದಾಳಾಗಿ ಈ ವರ್ಷ ನಾಟಕ ನಡೆಸುವ ಅಂತ. ನೋಡ್ ರಾಮು, ಊರ್ನಾಗೆ ಈಗ್ಲೇ ಬೇಕಾದಷ್ಟು ರಾಜಕೀಯ ಆಯ್ತೆ, ಅಂತಾದ್ರಾಗೆ ನಿಂಗೆ ಹಾಕ್ಬೇಕಿವೆಲ್ಲ. ಅಪ್ಪಾಜಿ, ಸಾವಿರಾರು ಜನ ಇರೋ ಊರ್ ಸಂಭ್ರಮ ಕೇವಲ ನಿಮ್ಮಿಬ್ಬರಿಂದ ಯಾಕೆ ಕೇಳ್ಬೇಕು? ಓಹೋ, ನೀನು ನಂಗೆ ಉಪದೇಶ ಮಾಡೋಕ್ ಬಂದ? ನಾನು ಯಾಕೆ ಉಪದೇಶ ಮಾಡ್ಲಿ ಅಪ್ಪಾಜಿ, ಮಾಮೂಲಾಗಿ ನಡೆಯೋ ಸಂಪ್ರದಾಯನ ಯಾಕೆ ಕೈ ಬಿಡ್ಬೇಕು ಅಂತ. ಸರಿ, ನಿನ್ನಿಷ್ಟ, ಆದ್ರೆ ಹುಷಾರಾಗಿರೋ. ಚಿಕ್ಕ ಯಜಮಾನ, ಚಿಕ್ಕ ಯಜಮಾನ, ಸೀತೆ ಬಾಡ ಸುಮ್ತಿನ ಕರ್ಸಣ. ಏ ಅವ್ಳು ಬೇಡ, ಜೂನಿಯರ್ ಕಲ್ಪನೆ ಕರ್ಸಣ ಅಲ್ವಾ? ಅವರಿಬ್ರು ಬೇಡ, ಸೀರೆ ರಂಗಮ್ಮನ ಮಗಳನ್ನ ಕರ್ಸೋಣ. ಏ ಅವ್ರ ಮೂರ್ ಜನರು ಬೇಡ, ನಮ್ ಸುಬ್ಲಕ್ಷ್ಮಿ ಕಳಿಸೋಣ, ಏನಂತೀರಾ? ಏನ್ರು ನಿಮ್ಗೆ ಬೇಗ ಬೇಕಾದವ್ರ ಹೆಸರೆಲ್ಲ ಹೇಳ್ತೀರಿ, ಯಾವಳಾದ್ರೊಬ್ಳು ಮಾಡ್ಕೊಂಡು ಹೋಗ್ತಾಳ ಬಿಡ್ರು. ಚಿಕ್ಕೇಗೌಡ ಬೇಕು ಅಂತ ಮಗನ್ನ ಮುಂದಕ್ ಬಿಟ್ಕೊಂಡು ನಾಟಕ ಆಡಿಸ್ತಾ ಅವನೆ. ನಿಮ್ನ ಅವಮಾನ ಮಾಡ್ಬೇಕು ಅಂತ ಅವನೇ ಅವನೇನ್ ಅವಮಾನ ಮಾಡೋದು ಗೌಡ್ರೆ? ಆವತ್ ನಾವೇ ನಾಟಕ ಮಾಡೋಣ. ಹೌದು ಗೌಡ್ರೆ, ನನ್ ಭೀಮ್ ಒಂದ್ ಪಾಠ ಮಾಡ್ಬೇಕು. ಆ ಕಡದ್ ಕಟ್ಟೆ ಹಾಕ್ಬಿಡ್ತಾನೆ. ಗೌಡ್ರೆ ಗೌಡ್ರೆ, ನಾನ್ ಸಹ ಇನ್ನೊಂದು ಪಾಠ ಮಾಡ್ತೀನಿ, ಆವತ್ ಮಾತ್ರ ನಮ್ ನಾಟಕ ನಡ್ದೇ ನಡಿಬೇಕು. ಅವ್ರ ನಾಟಕ ನಡೆದ್ರೆ ತಾನೇ ಅವಮಾನ, ನಡೀದೇನೆ ಇದ್ರೆ? ಏ ನಮ್ಮ ನಮ್ಮನೆಯಲ್ಲಿ ಇರ್ತದೆ, ಅದಕ್ಕೆ ಏನಾರು ಉಪಾಯ ಮಾಡಿ. ನೀವು ಅನ್ನೇ ಮೆಕ್ಕಿದ್ ನಮಗ್ ಬಿಡಿ.
ಸೂರ್ಯ ಮುಳುಗದ ಮೇಲೆ ದಾಸಪ್ಪ ಇವ್ನ ಮೇಲ್ ಬಂದ್ಬಿಡ್ತಾನೆ, ಅತ್ತೇವ್ ನಿಂಗೆ ಬಡ್ಡಿ ಎತ್ತದೆ. ನನ್ ಕುಡ್ಕ ಅಂತ್ಯಾ? ನೀನ್ ಕುಡ್ಕ, ನಿನ್ ಮಗ್ಗ ಕುಡ್ಕ, ನಿನ್ ಮೊಮ್ಮಗ ಕುಡ್ಕ. ಗುದ್ದು ನೀವೇನ್ ಮನುಷ್ಯ? ವಿಶಾಲಾಕ್ಷಮ್ಮ, ನೀವು ಬೇಜಾರು ಮಾಡ್ಕೋಬೇಡಿ. ಇವ್ರಿಗೆಲ್ಲ ನಾನ್ ಹೇಳ್ತೀನಿ, ನೀವೆಲ್ಲ ಸಭ್ಯಸ್ತ್ರೇ ಕಣ್ರು. ನಿಮ್ಮನ್ ಕಟ್ಕೊಂಡು ನಾಟಕ ಮಾಡಕ್ ಹೊರಟ್ನಲ್ಲ, ಅದಕ್ಕೆ ನಾನ್ ನೋಡ್ಕೋಬೇಕು. ನೀವ್ ನೀವೇ ಕಿತ್ತಾಡ್ಕೊಂಡು ನಾನೇ ಹಾಕೋ ಇರ್ಲಿ, ಬೇರೆ ಮಾಸ್ಟರ್ ಹುಡುಕೋ ಹೋಗ್ರ. ಅಯ್ಯೋ ಅಯ್ಯೋ, ಬುದ್ಧಿಯವ್ರ ಕೋಪ ಮಾಡ್ಕೊಂಡ್ರೆ ಹೆಂಗೆ? ಹೋಗ್ಲಿ, ನಮ್ಮ ಅಕ್ಕಯ್ಯನವ್ರ ಮುಖನಾದ್ರೂ ನೋಡ್ಕೊಂಡು ಬಸಿ ಆರು ಮಂದಿ ಪೆಟ್ಗೆ ಅಗನ್ನಿ. ಇಲ್ಲಿ ಸಾಧ್ಯಸ್ಥ ಅಂತ ಅಂದ್ರೆ ನೀನ್ ಒಬ್ಬನೇ ಕಣಯ್ಯ. ನಾನು ಎಲ್ಲಿ ನಿಮ್ಮ ಅಕ್ಕಯ್ಯನ ಮುಂದಕ್ಕೆ 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 ಅಂದ್ರೆ ಹಾರ್ಮೋನಿಯಂ ಮುಂದಕ್ಕೆ ಆಗ್ಬಹುದು. ಆಗ್ಬಹುದು ಅಕ್ಕಯ್ಯ, ಸ್ವಲ್ಪ ಮುಂದಕ್ ಬಾ. ಮೇಷ್ಟ್ರೆ, ನಮ್ಮ ಅಕ್ಕಯ್ಯನ್ಗೆ ಚೆನ್ನ ಮುಂದಕ್ ತರ್ಬೇಕು. ನಿಂದ ಆಮೇಲ? ಆಮೇಲ್ ನಂದ? ನಮಸ್ಕಾರ. ಓ ರಾಮೇಗೌಡ್ರು, ನಮಸ್ಕಾರ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಸಮಾಚಾರ? ಏನಿಲ್ಲ, ಈ ಸಲ ನಾವೆಲ್ಲ ಸೇರಿ ರಾಮಾಯಣ ನಾಟಕ ಆಡ್ಬೇಕು ಅಂತಿದೀವಿ, ಅದಕ್ಕೆ ನಿಮ್ಮ ಮಾರ್ಗದರ್ಶನ ಅಗತ್ಯ. ಓ ಧಾರಾಳವಾಗಿ. ಹಾಗೆ ಅಧ್ಯಕ್ಷತೆ ನೀವೇ ವಹಿಸಿ, ಊರ್ ಜನಕ್ಕೆ ನಾಲ್ಕು ಒಳ್ಳೆ ಮಾತು ಹೇಳ್ಬೇಕು. ನಿಮ್ ತಂದೆ ಈ ಊರ ಹಿರಿಯರು, ದೊಡ್ಡೇಗೌಡ್ರು ಊರ ಹಿರಿಯರು, ಅವರಿಬ್ಬರಿಗಿರೋ ಮನಸ್ತಾಪನ ಅರ್ಥವಾಯ್ತು ಸರ್. ನನ್ನ ಮುಖಾಂತರವಾದ್ರೂ ಅವರಿಬ್ಬರ ಮನಸ್ತಾಪ ಬಗೆಹರಿಲಿ ಅಂತೀರಿ, ಅಷ್ಟೇ ತಾನೆ? ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ಅರ್ಥ ಮಾಡ್ಕೊಂಡ್ರಲ್ಲ. ಸರಿ ಸರ್, ಅಧ್ಯಕ್ಷತೆಗೆ ಅವ್ರನ್ನ ಒಪ್ಸೋಕೆ ಪ್ರಯತ್ನ ಪಡ್ತೀನಿ, ಆದ್ರೂ ನೀವು ನಮಗ್ ಮುಂದಾಳಾಗಿ ನಿಲ್ಬೇಕು. ಖಂಡಿತವಾಗಿ. ಅಯ್ಯೋ ಅಯ್ಯೋ, ನಿನ್ಸ್ ಪೇಪರ್ ಕೆಳಗ್ ಬಿದ್ರೆ ತಕ್ಕೊಡಕ್ ನಾನಿದ್ದೀನಲ್ಲ. ನಿನ್ ಮನ್ಸಿಗೆ ಕಸಿಸಿ ಆದ್ರೆ ನನ್ ಮನ್ಸಿಗೆ ಬಹಳ ಬೇಜಾರಾಗ್ ಕಣಕ್ಕೆ. ಚೆನ್ನು, ಏನಕ್ಕಯ್ಯ? ಹಣ್ಣು ಹಂಪ್ಲು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ ಅವರು, ಕಳಿಸಿದ್ರ? ಅಕ್ಕಯ್ಯ, ಬೇವು ಅಂದ್ರೆ ನಾವೆಲ್ಲ ಹೋಗ್ಬಿಡಕ್ಕಿಲ್ವಾ? ನೋಡ್ತೀನಿ ಸಿತಾಳು. ಓ ಶರಣು ಒಂದೆ. ನಾನು ಒಂದೆ. ಯಾಕೆ ಬಾರ ಹೊತ್ಕೊಂಡ್ ಕೊಡಿ ಇಲ್ಲಿ. ಏಯ್ ನಿನ್ಗಲ್ಲ, ಒಳಕ್ಕೆ ಇದು ಒಳಗ್ ಸೇರೋದಿಲ್ಲ, ನನಗೂ ಸೇರೋದನ್ನೆ ಬಾ. ಅಕ್ಕಯ್ಯವ್ರು ಕಾಯ್ತಾ ಇದಾರೆ. ಸೀತಮ್ಮ ಅವ್ರು ಬೆಳಗಾಯ್ತು. ನನ್ ಹೆಸರು ಸೀತಮ್ಮ ಅಲ್ಲ, ವಿಶಾಲಾಕ್ಷಿ. ನೀವು ನಮ್ಮೂರು ಸೀತಮ್ಮನ್ ಪಾಲ್ಟ್ ಮಾಡಕ್ ಬಂದಿದ್ದಿಂದ ಸೀತಮ್ಮ ಅಂತ ಅಂದೆ. ಗೌಡ್ರು ನಿಮಗೆ ಅಂತ, ನಾನ್ ನಿಮಗೆ ಅಂತಂದಿದ್ದೀನಿ. ಆಗ್ಬೋದಾ? ಆಗ್ಬಹುದು, ಅಲ್ಲಿ ಹೋಗ್ಬಹುದು. ಇಟ್ಬಿಡ್ತೇನೆ ಇಟ್ಬಿಡ್ತೇನೆ. ಅಕ್ಕ ಅವ್ರೆ, ತರ್ಕಾರಿ ನೀನ್ ಆವಾಗ್ಲೇ ಎಲ್ಲಿ ಬಂದ್ಬಿಟ್ಟಿದ್ಯಾನು? ನೀನ್ ಬಂದ್ಮೇಲೆ ನಂಗಿನ್ನೇನ್ ಕೆಲ್ಸ? ಬರ್ತೀನಿ. ನನಗೂ ಅಪ್ಪಣೆ ಆಗಿದೆ, ನಡಿ. ಬಲ್ತವೆ ಬಲ್ತವೆ. ನೀನ್ ಯಾಕೋ ಬಂದೆ? ನೀ ಯಾಕೋ ಬಂದೆ? ನೀವಿಬ್ರು ಯಾಕ್ ಬಂದ್ರೆ? ಅಯ್ಯಯ್ಯೋ, ಯಾಕಪ್ಪ ಹಿಂಗ್ ಕಿತ್ತಾಡ್ತೀರಾ? ನಮ್ಮ ಅಕ್ಕಯ್ಯಂಗೆ ಹರಿನೂ ಒಂದೆ, ಶಿವನೂ ಒಂದೆ. ನಡೀರಿ ನಡೀರಿ. ಏ ನೀನೆಲ್ಗಪ್ಪ ಹೋಗ್ತೀಯಾ? ಬಲ್ತಿರೋದ್ ಇಟ್ಕೊಂಡು ಬಾ 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 ಬಾ. ಗೌಡ್ರೆ, ದಯವಿಟ್ಟು ನೀವೇ ಅಧ್ಯಕ್ಷತೆ ವಹಿಸ್ಬೇಕು. ರಾಮು, ಪುರ್ಸತೆ ಇಲ್ವಲ್ಲ. ಹಾಗೆಲ್ಲ ಹೇಳ್ಬಾರ್ದು. ನೀವೇ ಊರಿಗೆ ಹಿರಿಯರು, ನಿಮ್ಮನ್ ಕರೆಯತೆ ಮತ್ತೆ ಯಾರನ್ನ ಕರೆಯೋದು? ಒಪ್ಕೊಂತೀನಿ. ನೀನ್ ಹೇಳಿದ್ದಿ ನಾನೇ, ನನಗೆ ಕುಣಗಲಲ್ಲಿ ಲಾಯರ್ ನೋಡೋ ಕೆಲಸ ಇದೆ, ಇಲ್ದಿದ್ರೆ ಖಂಡಿತ ಬರ್ತಿದ್ದೆ. ನಮ್ಮ ಅಪ್ಪನ ಮೇಲಿನ ದ್ವೇಷ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಹುಡುಗರು ಹುಮ್ಮಸ್ಸಿನಿಂದ ಏನೋ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಅದಕ್ಕೆ ಬರ್ತಾ ಇರ್ಬೇಡಿ. ಛೇ, ಅಂಥದ್ದೆಲ್ಲ ಮನಸ್ಸಲ್ಲಿ ಇದ್ದಿದ್ರೆ ನಿನ್ ಕರೆದು ಕೂರಿಸ್ಕೊಂಡು ವಿಶ್ವಾಸದಿಂದ ಮಾತಾಡ್ತಿದ್ದ. ಆತರ ಏನೂ ಇಲ್ಲ. ಈ ಸಲ ಬಿಡು, ಮುಂದಿನ ಸಲ ಖಂಡಿತ ಬರ್ತೀನಿ. ಸರಿ, ನಾನು ಬರ್ತೀನಿ. ಗೌಡ್ರೆ, ಆ ಸೀತಮ್ಮ ಇನ್ನೇನು ಪ್ರಾಕ್ಟೀಸ್ಗೆ ಬರೋ ಟೈಮ್ ಆಯ್ತು ನೋಡಿ. ಅಯ್ಯೋ, ಇಲ್ಲ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಬರ್ತಾಳೆ ನಿಂತ್ಕೊಳ್ಳಿ. ಏ ಹೊಸ ನಟಿ ನಿಂತ್ಕೊಳ್ಳಿ. ಓ ಶರಣು ಬುದ್ಧಿ. ಅಕ್ಕಯ್ಯ, ಇವನ್ನಾಗ ಇನ್ನೊಂದು ದೊಡ್ಡ ತಲೆ ಐತೆ ಅಂತ ಹೇಳಿದ್ನಲ್ಲ, ಅವರೇ ಇವರು ದೊಡ್ಡೇಗೌಡ್ರು ಅಂತ. ನಮಸ್ಕಾರ. ನಮಸ್ಕಾರ. ಸೀತೆ ಪಾರ್ಟ್ ಮಾಡೋದ್ರಲ್ಲಿ ತಾವ್ ಎತ್ತಿದ ಕೈ ಅಂತ ಕೇಳಿದ್ದೀನಿ. ತಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು.
ನಮ್ಮಂತ ಕಲಾಭಿಮಾನಿಗಳ ಪ್ರೋತ್ಸಾಹ. ನಮ್ಮ ದಡಿಗಳಿಗೆ ಹೆಣ್ಮಕ್ಳು ಅಂದ್ರೆ ಬಹಳ ವಿಶ್ವಾಸ ನೋಡಿ. ನಮ್ಮ ಅಕ್ಕಯ್ಯ ಅವರಿಗೆ ಗಂಡ್ಮಕ್ಳು ಅಂದ್ರೆ ತುಂಬಾ ವಿಶ್ವಾಸ. ಈ ಊರಿನಲ್ಲಿ ನಾನು ನಿಮ್ಮವನು ಅಂತ ತಿಳ್ಕೊಳ್ಳಿ, ಏನಾದ್ರೂ ಅನಾನುಕೂಲವಾದ್ರೆ ನಾನಿದ್ದೀನಿ. ಪರಸ್ಥಳ ಬಂದಿದ್ದೀರಾ, ಖರ್ಚು ವೆಚ್ಚಕ್ಕೆ ತೊಂದರೆ ಆಗಬಹುದು, ಏನು ತಿಳ್ಕೊಳ್ಳದೆ ಇದನ್ನ ಇಟ್ಕೊಳ್ಳಿ. ಅಂಥದ್ದೇನು ತೊಂದರೆ ಇಲ್ಲ, ನಮ್ಮ ಹತ್ರ ಇದೆ ಬಿಡಿ. ಅದ್ಯಾಕಕ್ಕ ಬೇಡ ಅಂತೀಯಾ, ದೊಡ್ಡ ಮನುಷ್ಯರು ತುಂಬಾ ವಿಶ್ವಾಸದಿಂದ ಕೊಡ್ತಾವ್ರೆ. ತಗ ಬರ್ತೀನಿ. ಬರ್ತೀವಿ. ಗೌಡ್ರೆ, ನಿಮ್ ದುಡ್ಡು ಅವಳು ಪರ್ಸ್ ಸೇರ್ತು. ಇನ್ನ ಅಕ್ಕೆ ದೇ 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 ಉಮಾಪತಿಯೇ ರಾಮನೇ ಸತ್ಗುಣ ದಾಮನೇ ಶ್ರೀರಾಮನೇ. ಭೇಷ್ ಭೇಷ್, ಈ ಹಾಡು ಯಾವ ಸನ್ನಿವೇಶದ್ದು? ಅದೇ ಅಶೋಕ್ ಒಂದಲ್ಲಿ ಸೀತೆ ಶ್ರೀರಾಮಚಂದ್ರ ನೆನ್ಸ್ಕೊಂಡ್ಕೊಳ್ಳಿರ್ತಾಳಲ್ಲ ಆಗಿದ್ದು. ಓಹೋ, ಈ ಸೀತೆ ಯಾರಿಗೋಸ್ಕರ ಈ ಒಂದಲ್ಲಿ ಗೋಳಾಡ್ತಿದಾರ? ಮೆಲ್ಲ ಮಾಡ ಸುಮ್ಗಿರ. ಹೆಣ್ಮಕ್ಳಿಗಾದ್ರೆ ಮೆಲ್ಲ ಮೆಲ್ಲ ಮಾಡ್ತಾನ, ನಮ್ಗಾದ್ರೆ ನೋಡ್ರಿ ರಪ್ ರಪ್ ಅಂತ ತೊಟ್ಟದ. ಇವ್ನ ಕೈ ಮೇಕಪ್ ಮಾಡ್ಸ್ಕೊಡ್ರ ಆಂಜನೇಯ ಜಾಂಬು ಅಂತ ಅಲ್ವೇಲ. ಏನ್ ರಾಮೇಗೌಡ್ರೆ ಅಷ್ಟು ಗಾಬರಿ ಆಗಿದ್ದೀರಿ? ಮತ್ತೆ ಸೀತೆ ನಾಪತ್ತೆ, ಅವಳಿಲ್ದೆ ನಾಟಕವೇ ಇಲ್ಲ. ಜನ ಕಲ್ ನೋಡಿದ ಬಾಕಿ ಅಷ್ಟು ಕೂಗಾಡ್ತಿದ್ದಾರೆ. ಏನ್ ಮಾಡೋದೀಗ? ನೀವ್ ಯಾಕೆ ಒಂದ್ ಕೆಲಸ ಮಾಡಬಾರ್ದು? ಏನ್ ಹೇಳು, ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಇಲ್ಲ ಹೇಳು. ಹೇಗಿದ್ರು ಬಸ್ವಿಗೆ ಸೀತೆ ಪಾಟ್ ಬಾಯ್ಪಾಟ್ ಆಗ್ಬಿಟ್ಟಿದೆ, ನೀವ್ ಹೇಳಿದ್ರೆ. ಮಾಸ್ಟ್ರೆ, ದಯವಿಟ್ಟು ಆ ಕೆಲಸ ಮಾಡಿ. ನಿಮ್ ಉಪಕಾರ ನಾ ಸಾಯುವರೆಗೂ ಮರೆಯಲ್ಲ. ಮರ್ಯಾದೆ ಕಾಪಾಡಿ ಪ್ಲೀಸ್. ನನ್ನ ಮರ್ಯಾದೆ ಕಾಪಾಡಿ ಪ್ಲೀಸ್. ನನ್ ಮಾತು ಅವಳು ಕೇಳ್ತಾಳ? ನಿಮ್ಮ ಕೇಳಿ, ಇನ್ಯಾರ ಮತ್ ಕೇಳಿ, ಅದೇನ್ ಹೇಳಿ? ಇನ್ನೇನಿಲ್ಲ, ಇವ ಸೀತೆ ಕಾಣ್ಲಿಲ್ವಂತೆ, ಅದಕ್ಕೆ ನೀನೇ ಸೀತೆ ಪಾಟ್ ಮಾಡ್ಬೇಕು. ಸೀತೆ ಪಾಟ್ ತಾನೆ, ನಡೀರಿ ನಡೀರಿ. ಭವತಿ ಭಿಕ್ಷಾಂ ದೇಹಿ ಭವತಿ. ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ, ಸ್ವೀಕರಿಸಿ. ಸೌಭಾಗ್ಯವತಿ, ಭಿಕ್ಷೆಯನ್ನು ಅಷ್ಟು ದೂರದಿಂದ ನೀಡಬಹುದೇ? ಪೂಜ್ಯರೇ, ಇದು ಈ ರೇಖೆಯನ್ನು ದಾಟಬಾರದೆಂದು ನನ್ನ ಮೈದುನನ ನಮ್ರ ಆಜ್ಞೆ. ಅದಕ್ಕಾಗಿ ಪರಮೇಶ್ವರ ಸಮಾನರಾದ ಯತೀಶ್ವರರಿಗೆ ಅಪಮಾನ ಮಾಡಬಹುದೇ? ಶಾಂತಂ ಪಾಪಂ, ಶಾಂತಂ ಪಾಪಂ. ದಾನ ಮಾಡಲೇಬೇಕೆಂಬ ಅಭಿಷ್ಟ ಇದ್ದರೆ ಈ ಗೆರೆಯನ್ನು ದಾಟಿ ಬಂದು ನೀಡು, ಇಲ್ಲದಿದ್ದರೆ ನಿನ್ನ ಕುಲಕೋಟಿಯೆಲ್ಲವೂ ರೌರವ ನರಕದಲ್ಲಿ ಬೀಳುವಂತೆ ಶಪಿಸುವೆನು. ಹೇ ರಾಮ್, ಇದೆಂತ ಉಭಯ ಸಂಕಟ? ಲಕ್ಷ್ಮಣ, ನನ್ನನ್ನು ಮನ್ನಿಸು. ನಾನೇ. ಬಿಡು ನನ್ನ. ಮಾದೇವಿ, ನನ್ನ ಆಸೆ ತೀರಿಸು. ನಾಚಿಕೆಯಾಗಲಿ ನಿಮಗೆ. ಮಾದೇವಿ, ಮಾದೇವಿ, ಮಾದೇವಿ.
ಮದುವೆ. ಯಾಕೆ ಮಾದೇವಿ ಗಾಬೆಯಾಗಿದ್ದಿ? ಯಾಕಮ್ಮ? ಏನಿಲ್ಲಮ್ಮ, ಏನಿಲ್ಲ. ನಮಸ್ಕಾರ ಗೌಡ್ರಿಗೆ. ಏನೋ ಬರಕ್ ಹೇಳಿ ಕಳ್ಸಿದ್ರಂತೆ? ಹೌದು, ಬರೋಕ್ ಹೇಳಿದ್ದೆ. ಕರ್ಸಿದ್ ಯಾಕೆ ಹೇಳಿ, ನನಗೆ ಬೇರೆ ಕೆಲಸ ಇದೆ. ಬೇರೆ ಕೆಲಸ ಏನು ಅಂತ ನನಗೆ ಗೊತ್ತು. ಬಸವಿ ನೋಡ ಆತ್ರ ಅಲ್ಲ, ಅವತ್ತೇ ಹೇಳಿದ್ನಲ್ಲ ಇದು ನಮ್ಮಿಬ್ಬರು ವಿಷಯ ಅಂತ. ನಮಗೂ ಸ್ವಲ್ಪ ಸಂಬಂಧ ಉಂಟು. ಹಾಗೋ ನೀವು ಕೆಲಸ ಮಾಡ್ತಾರೋ ಸ್ಕೂಲು ಪಂಚಾಯತ್ಗೆ ಸೇರಿದ್ದು, ನೀವು ತಿಂತಾ ಇರೋದು ನನ್ನ ಉಪ್ಪು. ನಾನೇನ್ ಧರ್ಮದ ಉಪ್ಪು ತಿಂತಾ ಇಲ್ವಲ್ಲ, ಕೆಲಸ ಮಾಡ್ತೀನಿ ಸಂಬಳ ಕೊಡ್ತೀರಾ? ಸುದ್ದಿ ಬಳಸಿ ಮಾತಾಡಿ ನಂಗೆ ರೂಢಿ ಇಲ್ಲ. ಕೊನೆಯದಾಗ ಒಂದು ಮಾತು ಹೇಳ್ತಿದ್ದೀನಿ, ಬಸವಿ ಬೇಕಾ ಈ ಊರು ಬೇಕಾ ಎತ್ತೀರ್ಥ ಮಾಡ್ಕೊಂಡು ಹೇಳಿ. ಬಸವಿ ಇನ್ನ ಈ ಊರಿನಲ್ಲಿ ಇರೋ ಸರಿಯಲ್ಲ, ಬೇರೆ ಯಾವ್ದಾದ್ರೂ ಊರಿಗೆ ವರ್ಗ ಮಾಡಿಸ್ಕೋತೀನಿ. ಅಯ್ಯೋ, ಆ ವ್ಯಕ್ತಿಗೆ ಊರ್ ಬಿಡೋದಾ? ಯಾರನ್ನು ನಿಷ್ಠೂರ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ, ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ಹಂಗ್ ಮಾಡಿದ್ರೆ ನಿಮ್ಮನ್ನ ನೋಡಿದ್ರೆ ನನ್ನ ಕೈಲಿ ಇರಕ್ಕಾಗಕ್ಕಿಲ್ಲ. ಒಂದ್ ಕೆಲಸ ಮಾಡವ, ನಿಮ್ಗೆ ಕೆಲಸ ಬೇಕು, ನನ್ಗೆ ನೀವು ಕಣ್ಣೆದ್ರಿಗಿರ್ಬೇಕು ಅಂತ ನಾನು ಪ್ಲಾನ್ ಮಾಡ್ತೀನಿ. ಪ್ಲಾನ್ ಅಲ್ಲ, ಪ್ಲಾನು ಅಂತ ಹೇಳು. ಎಂತದ ಒಂದು? ಅದೇನ್ ಮಾಡ್ತೀನಿ ಹೇಳು. ನಿಮ್ಗೆ ಯಾಕೆ, ನಾನೆಲ್ಲ ಬಂದೋಬಸ್ತ್ ಮಾಡ್ತೀನಿ, ನೀವೇನ್ ಯೋಚನೆ ಮಾಡಬೇಡಿ, ನಡಿ. ಅಲ್ಲೇ ನಿಲಿಗಳ ಕಾಟವೇ ಕಾಟ, ಅಲ್ಲಿಯ ಜನಗಳ ನಟೇಶ. ಏನ್ ಸರ್? ಬಾರ ಇಲ್ಲಿ, ಇದೆಲ್ಲ ಹೇಳ್ಕೊಡು. ಸರಿ ಸರ್. ಜೈಗಳು ಶಾಲೆಗೆ ಹೋಗಿ ಪಾಠವ ಬೋಧಿಸುತ್ತಿದ್ದಾಗ ಅಂಗಿಯ ಜೇಬಿನ ಹೆಳವಿಯೊಂದು ನೆನೆಗೆ ಇಟ್ಟು ತೂತನು ಮಾಡಿ ಇಲಿಗಳ ಕೊಲ್ಲಲು ಊರಿನ ಜನರು ತುಂಬಾ ಯತ್ನವ ಮಾಡಿದರು. ಕಿಂಜರ ಜೋಗಿಯು ಮುಂದಕ್ಕೆ ಹೊರಟಿಂದೆ. ಗೌಡ್ರೆ, ಆ ಹೊಸ ಮೇಷ್ಟ್ರು ಬಸವಿ ಸೇರ್ಕೊಂಡು ಹುಡುಗರು ಸ್ಕೂಲಿಂದ ಆಚೆ ಕರ್ಕೊಂಡೋಗಿ ಮರ್ದಡೆ ಸ್ಕೂಲ್ ಮಾಡವ್ರೆ, ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರ? ಇನ್ನೇನ್ ಮಾಡಕ್ಕಾಯ್ತದೆ, ಹುಡುಗರೆಲ್ಲ ಅವ್ರಿಗೆ ಸಪೋರ್ಟು. ಅಲ್ಲಿ ಗಂಟ ಬಂದ್ಬಿಟ್ಟ ಅವನು, ಇವಳು ಬೇರೆ ಸಪೋರ್ಟು. ಮಗ ಇನ್ಮ್ಯಾಗ ಊರ್ನಾಗ ಹೆಂಗಿರ್ತಾರ ನೋಡ್ತೀನಿ. ಒಂದು ಪರಿಮಳ ಉಂಟು ಕನ್ನಡಕ್ಕೂ ಅದಕ್ಕೂ ನಂಟು, ಕಸ್ತೂರಿ ಎಂಬ ಒಂದು ಪರಿಮಳ ಉಂಟು ಕನ್ನಡಕ್ಕೂ ಅದಕ್ಕೂ ನಂಟು. ಕನ್ನಡದ ಮಕ್ಕಳೆಲ್ಲ ಹುಲಿಗಳು, ಕನ್ನಡದ ಮಕ್ಕಳೆಲ್ಲ ಹುಲಿಗಳು, ತಾಯಿ ಭಾರತಾಂಬೆ ಹರಸಿದಂತ ಕಲಿಗಳು. ಎಂಬ ಒಂದು ಪರಿಮಳ ಉಂಟು ಕನ್ನಡಕ್ಕೂ ಅದಕ್ಕೂ ನಂಟು. ಹಿರಿಯರಾದ ನೀವೆಲ್ಲ
ಪರಿಮಳವುಂಟು ಕನ್ನಡಕ್ಕೂ ಅದಕ್ಕೂ ನಂತು ಗಾಂಧಿ ನೆಹರು ಶಾಸ್ತ್ರಿ ನಮ್ಮ ನಗಲಿ ಹೋದರು ಪಾರತಂತ್ರದಿಂದ ನಮ್ಮ ಪಾರುಗೈದರು ಅದನ್ನು ಉಳಿಸಿಕೊಳ್ಳುವ ಛಲವ ಬಿಡದಿರು ತಾಯಿ ನಾಡಿನ ಅಭಿಮಾನಿ ನೀನೇ ಆಗಿರು ಕಸ್ತೂರಿ ಎಂಬ ಒಂದು ಪರಿಮಳ ಉಂಟು ಕನ್ನಡಕ್ಕೂ ಅದಕ್ಕೂ ನಂಟು ಕಟ್ಟುವುದಕ್ಕೆ ನೀವೇ ಆಸರೆ ಕಸ್ತೂರಿ ಎಂಬ ಒಂದು ಪರಿಮಳ ಉಂಟು ಕನ್ನಡಕ್ಕೂ ಅದಕ್ಕೂ ನಂದು ಕನ್ನಡದ ಮಕ್ಕಳೆಲ್ಲ ಹುಲಿಗಳು ಕನ್ನಡದ ಮಕ್ಕಳೆಲ್ಲ ಹುಲಿಗಳು ತಾಯಿ ಭಾರತಾಂಬೆ ಹರಸಿದಂತ ಕಲಿಗಳು ಕಸ್ತೂರಿ ಎಂಬ ಒಂದು ಪರಿಮಳ ಇದು ಹಲವಾರು ಜನಕ್ಕೆ ಸೇರಿದ ಸ್ಕೂಲ್ ಈ ತರ ಮಾಡೋದು ಸರಿಯಲ್ಲ ಎದುರೆದ್ರಿಗೆ ನೋಡಿದ್ರಿ ವಿಷಯನೂ ಗೊತ್ತಾಗಿರ್ಬೇಕು ಈಗೇನಂತೀರಿ ಅನ್ನೋದೇನು ಹತ್ತು ಜನ ಸೇರಿಸಿ ಇತ್ಯರ್ಥ ಮಾಡಿಸಿ ಮಾಡಿಸ್ತೀನಿ ಏನ್ ಗೌಡ್ರೆ ನೀವು ಊರಿ ಹಿರಿಯರು ನೀವು ಹೀಗ್ ಮಾಡಿದ್ರೆ ಹಾಗೆ ಏನೋ ಮೇಸ್ಟ್ರು ಬಸವಿ ಬೇರೆಯವರಲ್ಲ ನಮ್ಮವ್ರು ತಾನೇ ಸ್ವಲ್ಪ ಕನ್ಫ್ಯೂಷನ್ ಕೊಡಿ ನೀನ್ ಬೇರೆ ಬಂದ್ಬಿಟ್ಟು ಯಾವ್ಯಾರಿಗೆ ರೆಕಮೆಂಡೇಶನ್ ಮಾಡಕ್ಕೆ ಏನೋ ನಮ್ಮವರು ಅಂತ ತಾನೇ ಹೇಳಕ್ ಬಂದೆ ಗೌಡ್ರೆ ನಮ್ ನಮ್ಮೊಳಗೆ ಜಗಳ ಯಾಕೆ ನಡೀರಿ ನಡೀರಿ ಹ್ಮ್ ಅವತ್ತು ಲಗ್ನ ಆಗ್ತೀನಿ ಅಂತ ಓದೋನು ಇವತ್ ಬತ್ತಿದ್ಯಾ ನಮ್ಮೂರ್ಗೆ ನಿಮ್ಮೂರ್ ಕಡೆ ತಲೆ ಹಾಕ್ಬಾರ್ದು ಅಂತಾನೆ ಇದ್ದೆ ಏನೋ ಜರೂರ್ ಕೆಲ್ಸ ಇತ್ತು ಬಂದೆ ದಾರಿಲ್ ನೀನ್ ಸಿಕ್ಬೇಕ ನನ್ಗೆ ಗ್ರಾಚಾರ ನೀನ್ ನನ್ ಮೈ ಮುಟ್ತಾಯ್ತು ನಾನ್ ನಿನಗ್ ಮನ್ಸ್ ಕೊಟ್ಟ ಅಯ್ಯೋ ಖರ್ಚು ವೆಚ್ಚ ಇಲ್ಲ ನಂದೇ ಇರ್ಲಿ ಕಟ್ಬಿಡು ತಾಳಿಯ ಅಯ್ಯೋ ನನ್ನಲ್ಲಿ ಏನೈತೆ ಅಂತ ಬಯಸ್ತೀಯ ನೀನು ಮದ್ಲೆ ಕುಂಟ ನಾನು ಕಾಲೊಂದು ತಾನೇ ಐಬು ಪರವಾಗಿಲ್ಲ ನಾನ್ ಸಾಕ್ತೀನಿ ನಿನ್ನ ಅಯ್ಯೋ ಸಿದ್ದಣ್ಣ ಅಜ್ಜಿ ನನಗೆ ನಮ್ಮವರು ತಮ್ಮವರು ಅನ್ನೋರು ಯಾರೂ ಇಲ್ಲ ನೀವೇ ನಿಂತು ಶುಭ ಕಾರ್ಯನ ನಡೆಸ್ಕೊಡ್ಬೇಕು ಅದಕ್ಕಿಂತ ದೊಡ್ಡ ಕೆಲಸ ಇನ್ನೇನ್ ತಾನೇ ಇದೆಯಪ್ಪ ಏನೋ ಮಗಳು ಒಳ್ಳೆ ಕಡೆ ಸೇರ್ತಾಳಲ್ಲ ಅಷ್ಟು ಸಾಕು ಈ ಸುಗ್ಗಿಲೇ ಮದುವೆ ಇಟ್ಕೊಂಡ್ಬಿಡೋಣ ಸುಗ್ಗಿ ಇನ್ನ ತುಂಬಾ ದಿನ ಐತೆ ಅಷ್ಟೊಂದು ನಿಧಾನ ಮಾಡಿದ್ರೆ ಹೆಂಗೆ ಯೌವಿ ಮೂರ್ ಗಂಟೆ ಬೀಳಕ್ ಮುಂಚೆನೆ ಇಷ್ಟ ಹತ್ರನ ಬಸ್ವಿ ನಿಶ್ಚಿತಾರ್ಥ ಆದ್ಮೇಲೆ ನಾನು ಒಬ್ಳಿದ್ದೀನಿ ಅಂತ ಮರಿಬೇಡ ಅದು ನಾ ಕೇಳಿದೆ
ಮಧುತ ತುಂಬಿದೆ ಅದು ನಾ ಕೇಳಿದೆ ನೀನೇಕೆ ನಿಂತೆ ಸಂತೋಷದೆ ವಿಷಯ ಗೊತ್ತಾಗೋಯ್ತು ಅಂತ ಕಾಣುತ್ತೆ. ಏನ್ ಮಾಡೋದು? ಒಂದ್ ಕೆಲಸ ಮಾಡಿ, ಬೀಸ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತಂತೆ.
ಇವಾಗ ತೋಟದ ಮೇಲೆ ಹೋಗ್ಕೊಂಬಿಡಿ, ಅವಳು ಬಂದು ಕೇಳಿದ್ರೆ ಇಲ್ಲ ಅನ್ಬಿಡ್ತೀನಿ. ಸಮಾಧಾನದಲ್ಲಿ ಮಾತಾಡ್ಕೊಳ. ಹೋಗಿ 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 ಏನೆಲ್ಲೋ ತೋಟ ಬಿಡೋಕಿಲ್ಲ ಬಿಡಕ್ಕಿಲ್ಲ ಬಿಡೋಕಿಲ್ಲ ಯಾರು ಇಲ್ಲ ಇದೆಯಾ ಬಂಡತನ ಮಾಡಿದ್ರು ಗಂಡತನ ಇರಬೇಕು ನಾನೇನ್ ಮಾಡಿದೆ ಅಂತದ್ದು ಹಂಗಂತ ನೋಕ್ ನಾಚಿಕೆ ಹಾಕಿಲ್ಲ ನಿನ್ ಜನ್ಮಕ್ಕೆ ಗಂಡನ್ ಕರ್ಕೊಂಡು ಶಿವನೆ ಅಂತಿದ್ದೊಳಗೆ ಗಂಡ ಹತ್ರ ತಂದಿದೀಯಾ ನೀನ್ ಪಾಪಿಸ್ಟ್ ಪಿಂಡ ಓದ್ಕೊಂಡು ಅವಳು ಪೊಡ ಯತ್ನೆಗೆ ಒಂದ್ ತೀರ್ಮಾನ ಮಾಡವ ಅಂತಾನೆ ಬಂದೆ ಅಂತ ತೀರ್ಮಾನವಾಗಿದ್ರೆ ಇಷ್ಟೊತ್ತಿಗೆ ನೂರಾಗಿರೋದು ಇದು ನೂರು ಒಂದನೇದು ಅಂಗ ಆ ನೂರು ನೂರ್ ನೂರ್ ಕಂಡವಪ್ಪ ಇದು ಅಂಗಲ್ಲ ಕುಂಬಾರ ಮಾಡಿದ ಗಡಿಗೆ ಇದ್ದಂಗೆ ಒಂದ್ ಗಳಿಗೆ ಪಟ್ಟ ಅಂತ್ಬಿಟ್ರೆ ಬಿಟ್ಬಿಟ್ಟಾರ ಯಾರು ಏಳೋರ್ ಕೇಳೋರ್ ಇಲ್ಲ ಅನ್ಕೊಂಡ ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಮಾದೇವಕ್ಕ ನಿನಗೆ ಅಂತ ನನಗೆ ಮೊದ್ಲು ಗೊತ್ತು ಅದು ಗೊತ್ತಾ ಗೊತ್ತಿರ್ಲಿಲ್ಲ ಡಂಗ್ರ ತಗೊಂಡು ಸಾರು ಸಾರ್ತೀನು ಚಿಕ್ಕೇಗೌಡನ್ ಮಗ ರಾಮೇಗೌಡ ಹಿಂಗ್ ಮಾಡ್ದ ಅಂತ ಊರ್ಗೆ ಸಾರ್ತೀನಿ ಸಾರ್ಕೋ ಹೋಗು ಊರ್ ನಂಬಿದಾಗ್ತಾನೆ ಮುಂದಿನ ಮಾತು ಯಾರ್ ಯಾರ ನಂಬದೆ ಹೋದ್ರು ಊರು ಮಾದೇವಕ್ಕನ್ ಮಾತ್ ನಂಬೇ ನಂಬ್ತದೆ ಅವಳು ಎಂತ ಮನೆ ಮಗಳು ಎಂತ ಮನೆ ಸೊಸೆ ಅಂತ ಕಣ್ಣಾಗ ನೀರ್ ಹಾಕೊಂಡ್ ಅಯ್ಯೋ ಅಂದ್ರೆ ನಿಮ್ಮ ವಂಶ ನಿರಂತ ಆಯ್ತದೆ ನಿನ್ನ ಬುದ್ಧಿ ಹೇಳೋಕೆ ಬಾ ಅಂದಾಗ ಬರುವಂತೆ ಈಗ ಬಂದಾರಿ ಹಿಡ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟು ಸುಲಭವಾಗಿ ಕಳಿಸ್ಬಿಟ್ಟಿಯ ಗಂಡೆ ನನ್ನ ಲೇ ಮಾದೇವಕ್ಕ ಇಡೀ ಕುಡ್ಗೋಲು ಅವ್ನ ಗಂಟ್ಲ ರಕ್ತ ಕುಡಿ ಹೇಳ್ತೀನಿ ಬಸ್ವಿ ಹಂಗ್ ಮಾಡಂಗಿದ್ದಿದ್ರೆ ಯಾವತ್ತೋ ಮಾಡ್ತಿದ್ದೆ ನಂಗೋರ್ ಪ್ರಾಣ ಬೇಡ ನನ್ ಮಾನ ಬೇಕು ರಾಮು ಹಚ್ಚಿದ ಅರಿಶಿನ ಆರು ಮುಂಚೆನೆ ನನ್ ಗಂಡನ್ ನುಂಗಿ ನೀರ್ ಕುಡ್ದೊಳ್ ನಾನು ನಂಗ ಅಪವಾದ ಬರಂಗ್ ಮಾಡ್ಬೇಡ ಈಗ ನಿಂದೆ ಅಂತ ಊರಿಗ್ ತಿಳಿಲಿ ಮೂರ್ ಮುಡಿ ಹಾಕ್ಬಿಡ್ ಸಾಕು ನಿನ್ ಹತ್ರ ಮಾತಾಡಿದ್ರೆ ಕೇಳು ನಾನು ನನ್ ಕೂಸು ಎಲ್ಲಾರು ದೂರ ಹೋಗ್ಬಿಡ್ತೀವಿ ನೋಡ್ದೀನು ಅವಳ ಮನ್ಸ್ ಹೆಂಗೈತೆ ಅಂತ ನೋಡ್ದೀನು ಮನ್ಸಿಂಗ್ ಬೆಲೆ ಬೇಡ ಆ ಮನ್ಸ್ಗಾದ್ರೆ ಬೆಲೆ ಬೇಡ ಗುಡ್ಡದ ಮೇಲೆ ಗುಲಾಬಿ ಹೂ ಇದ್ದಂಗಿದ್ರು ಅನ್ಯಾಯವಾಗಿ ಒತ್ತಾಕ್ಬಿಟ್ಟೆ ಈಗ ಅದ್ ನಿಡಿಬೇಕಾದವನು ನೀನೆ ಮುಡಿಬೇಕಾದವನು ನೀನೆ ಬಸ್ವಿ ನನ್ ಕಣ್ ತೆರ್ಸಿಸ್ ನಾನ್ ನಿನ್ ಕೈ ಬಿಡಲ್ಲ ನಿನಗ ಅಪವಾದ ಬರಕ್ಕೂ ಬಿಡಲ್ಲ ನಿನ್ ಹೊಟ್ಟಾಗಿರೋ ಕೂಸಿಗೆ ನಾನೇ ಅಪ್ಪ ಅಂತ ಹೇಳೋ ಗುಂಡಿಗೆ ನನಗೀಗ ಬಂದ ಊರಿಗೂ ಎದರಲ್ಲ ಯಾರಿಗೂ ಎದರಲ್ಲ ಆದ್ರೆ ನಮ್ಮ ಅಪ್ಪನ ಒಂದು ಮಾತು ಕೇಳಬೇಕು ಎರಡು ದಿವಸ ಅವಕಾಶ ಕೊಡ್ತು ಬಸ್ವಿ ಎರಡು ದಿವಸ ಅವಕಾಶ ಕೊಡ್ತು ಲೇ ರಾಮಣ್ಣ ನಿನ್ ಬಾಯಿ ಬಂಗಾರವಾಗ ಎಂತ ಮಾತಾಡ್ಬಿಟ್ಟು ಎರಡು ದಿನ ಏನು ಎರಡು ವಾರ ಆದ್ರೂ ಸರಿ ಸಣ್ಣರೇನೋ ಬರ್ತಲೇ ಕಣ್ಣ ನಿಮ್ಮಿಬ್ಬರ ಮಧ್ಯೆ ಇರ್ಲ ಹೋಗ್ಲ ಲೈ ರೋತಿ ಸುರತ್ ಬರ್ತಲೇ ಕಣ್ಣ ಆಗ್ಲ ಹೇಳಿದ್ ಕೇಳಿಸ್ಲಿಲ್ವಾ ನಿಮ್ಮಿಬ್ಬರ ಮಧ್ಯೆ ಇರ್ಲ ಹೋಗ್ ಸರಿ ನಡಿ ಮಗನ ಪ್ರತಿಭಾ ಪ್ರತಿಭಾ ಏನಪ್ಪ ಯಾಕಮ್ಮ ಒಂಥರ ಇದೆಯಾ ಯಾಕೆ ಮೈ ಚೆನ್ನಾಗಿಲ್ವಾ ಹಾಗೇನಿಲ್ಲಪ್ಪ ಅವಳಿಗೆ ಮೈಯೇನೋ ಚೆನ್ನಾಗಿದೆ ಪಾಪ ಮನಸ್ಸು ಚೆನ್ನಾಗಿಲ್ಲ ಚಿನೋ ಸುಮ್ಮನೆ ನನ್ನ ರೇಗಿಸ್ಬೇಡ ನೋಡು ನೀನ್ ಸುಮ್ಮನಿರೋ ಡಾಕ್ಟ್ರ್ ಫೋನ್ ಮಾಡೇನಮ್ಮ ಅಪ್ಪ ಯಾವ ಡಾಕ್ಟರ್ ಬಂದ್ರು ಏನು ಪ್ರಯೋಜನ ಆಗಲ್ಲ ಅದಕ್ಕೆ ಚಿನೋ ಏನು ನೋಡು ನೀ ಸುಮ್ಮನಿದ್ದಿದ್ರೆ ನಿನ್ ಸಂಗಟು ಹೋಗೆ ನೀನೇ ಮಾತಾಡ್ಕೊಳ್ತಿರೋ ಇಲ್ಲ ನನಗೂ ಸ್ವಲ್ಪ ಬಿಡಿಸಿ ಹೇಳ್ತಿರೋ ನಾನು ಹೇಳಪ್ಪ ಹೇಳಮ್ಮರಿ ಮಿಸ್ಟರ್ ರಾಮೇಗೌಡ ಬಂದ್ಬಿಟ್ರೆ ಅವ್ಳು ಚಿಂತೆ ಇಲ್ಲ ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಯ ಆಗುತ್ತೆ ನನಗೆ ಹೊಳಿಲೇ ಇಲ್ವಲ್ಲ ನಾಳೆನೆ ಟೆಲಿಗ್ರಾಮ್ ಕೊಟ್ಟು ಕರ್ಸ್ ಬಿಡ್ತೀನಿ ಬಿಡಮ್ಮ ತೂ ಹೋಗಪ್ಪ ಸೀನು ನೀನೊಬ್ನೇ ಆಮೇಲೆ ಸಿಕ್ಕು ವಿಚಾರಿಸ್ಕೊಳ್ತೀನಿ ಆಟ ಆಡ್ತೀಯಾ
ನಿನ್ನ ಸಾಕಿ ಬೆಳೆಸಿ ದೊಡ್ಡವನ್ ಮಾಡಿದ್ದು ಇಂಥ ಕೆಲಸ ಮಾಡೋದಿಕ್ಕ? ಊರ್ನಾಗ ನಾಲ್ಕು ಜನ ಗೊತ್ತಾದ್ರೆ ನಿನ್ನ ಹೆಸರು ಮುಂದಕ್ಕೆ ಬರೋದಿಲ್ಲ. ಚಿಕ್ಕೇಗೌಡನ ಮಗ ಹಿಂಗ್ ಮಾಡ್ದ ಅಂತ ಜನ ನನ್ನ ಮುಖದ ಮೇಲೆ ತೂಂತು ಉಗಿತಾರೆ. ಅಪ್ಪಾಜಿ, ತಪ್ಪು ಮಾಡಿದೆ ಅಂತ ನಾನೇ ಒಪ್ಕೋತಾ ಇದ್ದೀನಿ. ಅದಕ್ಕೆ ಪ್ರಾಯಶ್ಚಿತ ಮಾಡಬೇಕಾಗಿದೆ. ಏನದು? ಮಾದೇವಿನ ಲಗ್ನ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಅವಳಿಗೂ ಅಪವಾದ ತಪ್ಪುತ್ತೆ, ನನಗೂ ಪ್ರಾಯಶ್ಚಿತ ಆದಾಗೆ ಆಗುತ್ತೆ. ರಾಮು, ಇದರಲ್ಲಿ ತಪ್ಪೇನಿದೆ ಅಪ್ಪಾಜಿ? ಊರು ಒಪ್ತಿದ್ರು ದೇವರು ಒಪ್ಪೇ ಒಪ್ತಾನೆ. ನಾನು ಒಪ್ಪಾಕಿಲ್ವಲ್ಲ ರಾಮು. ಈ ಯೋಚನೆಯ ತಲೆಯಿಂದ ಕಿತ್ತು ಬಿಸಾಕು. ಒಳ್ಳೆ ಹೆಣ್ಣು ನೋಡಿ ನಾನು ನಿಮ್ಗೆ ಭರ್ಜರಿಯ ಮದುವೆ ಮಾಡಿಸ್ತೀನಿ. ಆಮೇಲೆ ಮಾದೇವಿ ಗತಿ? ಮಣ್ಣು ತಿನ್ನೋಕ್ ಮುಂಚೆ ಈ ಬುದ್ಧಿ ಇರಬೇಕಾಗಿತ್ತು. ನೀನೇನೇ ಹೇಳು, ಇದಕ್ಕೆ ನಾನು ಒಪ್ಪಾಕಿಲ್ಲ. ಹಾಗನ್ಬೇಡಿ ಅಪ್ಪಾಜಿ, ಮಕ್ಕಳು ಮಾಡಿದ ತಪ್ಪನ್ನ ದೊಡ್ಡವರು ಹೊಟ್ಟೆಗೆ ಹಾಕೋಬೇಕು. ಸುಮ್ಮನೆ ಪುರಾಣ ಹೇಳ್ಬೇಡ. ಅವಳು ನಮ್ಮ ಮನೆ ಸ್ವಚ್ಛ ಆಗಿ ಬರೋಕ್ ಲಾಯಕ್ಕಿಲ್ಲ ಅಂತ ಆಗ್ಲೇ ಹೇಳದ್ನಲ್ಲ. ಒಂದ್ ಕೆಲಸ ಮಾಡಿ ಅಪ್ಪಾಜಿ, ನೀವು ಹೂ ಅಂದ್ರೆ ಸಾಕು, ನಮ್ಮ ತಲೆ ಮೇಲೆ ನಾಲ್ಕು ಅಕ್ಕಿ ಕಾಳಾಕ್ಬಿಡಿ. ನಾವು ನಿಮ್ ಕಣ್ಣು ಮುಂದಿಂದ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀವಿ. ನನ್ನ ಮಗನ ಆ ಗತಿಗೆ ನಾನ್ ಬಿಡೋದಿಲ್ಲ ಕಣ. ನಿನ್ನ ಮನಸ್ಸಿನ ಆಸೆನೂ ನೆರವೇರೋದಿಲ್ಲ. ನೆಮ್ಮದಿಯಾಗಿ ಹೋಗಿ ಮಲಗು ಅಪ್ಪಾಜಿ. ಹ್ಮ್, ಬಸ್ವಿ, ಎಷ್ಟು ದಿವಸ ಆಯ್ತು ನೀನ್ ಯಾವತ್ತೂ ಏನೋ ಕೇಳಲಿಲ್ವಲ್ಲ. ಕೇಳಿದ್ರೆ ಏನ್ ಅನ್ಕೋತೀರೋ ಏನೋ? ಏನೋ ಅನ್ಕೊಳಲ್ಲ, ಹೇಳು. ಮತ್ತೆ ಮತ್ತೆ ದೂರದ ಒಂದ್ ಬೆಟ್ಟ ಇರ್ಬೇಕು. ಅದೇ ನಮ್ ರಂಗಸ್ವಾಮಿ ಬೆಟ್ಟ ಐತಲ್ಲ, ಹಂಗೆ. ಆಮೇಲೆ ಅದ್ರ ಮ್ಯಾಗೆ ಒಂದು ಪುಟ್ಟ ಮನೆ ಇರ್ಬೇಕು. ಅದ್ರಾಗೆ ಇಬ್ರು ಗಂಡ ಹೆಂಡತಿರ್ಬೇಕು. ಅವ್ರಿಗೆ ಆರ್ತಿಗೊಂದು ಕೀರ್ತಿಗೊಂದು. ಅಷ್ಟೇ ಸಾಕ? ನಮ್ಮ ಅಜ್ಜಿ ಅಷ್ಟಮಿ ಭವ ಅಂತ ಹರಿಸಿದ್ಲು. ಹೋಗಿ, ನಿಮ್ಗೆ ಯಾವಾಗ್ಲೂ ನಗ್ಸಾರನೆ. ಪ್ರತಿಭಾ, ಪ್ರತಿಭಾ. ರಾಮು, ಸ್ವಲ್ಪ ದಿವಸ ಊರ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮುಖ ತೋರಿಸೋದ್ ಬೇಡ್ವಾ? ಈಗ ಬಂದಲ್ಲ. ನೀನಿಲ್ದೆ ನನ್ಗಿಷ್ಟು ಬೋರ್ ಆಗ್ತಿತ್ತು ಗೊತ್ತಾ? ಹ್ಮ್, ಹೌದೌದು. ಆ ಬೋರ್ ತೀರಿಸ್ಕೊಳಕ್ಕೆ ದಿನ ಅವಳು ನಮಗ್ ಬೋರ್ ಹೊಡಿಸ್ತಿದ್ಲು. ಸದ್ಯ ನೀನ್ ಬಂದಿಲ್ಲ ನಮ್ಮನ್ನ ಕಾಪಾಡಕ್ಕೆ. ರಾಮು, ಅವಳ ಆತುರದಲ್ಲಿದ್ದಾಳೆ, ಅದಕ್ಕೆ ನಿನ್ ನಾನು ಅಡ್ವಾನ್ಸ್ ಆಗಿ ಬಾವಯ್ಯ ಅನ್ಬಿಡ್ತೀನಿ. ಅದಕ್ಕೂ ಅಡ್ವಾನ್ಸ್ ಆಗಿ ಅಳಿಯ ಅಂತೀನಪ್ಪ? ಮೊದ್ಲು ಅವಳು ಕುತ್ತಿಗೆಗೆ ಮೂರು ಗಂಟೆ ಹಾಕ್ಬಿಡಪ್ಪ. ಸುಮ್ನಿರಪ್ಪ ಅಂದ್ರೆ ಯಾವಾಗ್ಲೂ ಹುಡುಗಾಟ್ವೆ, ಈಗ ತಾನೇ ಬರ್ತಿದ್ದಾರೆ. ಆಗ್ಲೇ ನಿಮ್ ಶುರು ಆಯ್ತಾ? ಇನ್ನು ನೀವಾಗಿ ನೀವು ನನ್ ಕತ್ತೆ ಹೇಳ್ಕೊಂಡು ಹೊರಗ್ ತಳ್ಳುವರೆಗೂ ನಾನ್ ಇಲ್ಲಿಂದ ಕರ್ಲಲ್ಲ ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀನಿ. ಮತ್ತೆ ಲಗೇಜು ಗಿಗೇಜು? ಸದ್ಯಕ್ಕೆ ಹೋಟೆಲ್ ರೂಮ್ ಮಾಡಿದ್ದೀನಿ. ನನ್ನ ಮನೆ ಇಟ್ಕೊಂಡು? ಐ'ಮ್ ಸಾರಿ, ನಮ್ಮ ಮನೆ ಇಟ್ಕೊಂಡು ಹೋಟ್ಲಲ್ಲಿ ರೂಮ್ ಮಾಡೋದಾ? ಅಪ್ಪ, ಕಾರ್ ಕೇ ಕೊಡಿ. ಯಾಕಮ್ಮ? ಕೊಡಿ ಅಂದ್ರೆ ಕೊಡ್ಬೇಕು. ಅರ್ಥವಾಯ್ತು, ನಾವೇ ಅಡ್ವಾನ್ಸ್ ಅನ್ಕೊಂಡ್ವಿ, ನೀ ನಮಗಿಂತ ಅಡ್ವಾನ್ಸು. ಸರಿ, ಹಳೇಂದ್ರನ್ ಬೇಗ ಕರ್ಕೊಂಬಂದ್ ಬಿಡಮ್ಮ. ಆಗ್ಲಿ, ನಡೀರಿ, ಮೊದ್ಲು ಲಗೇಜ್ ತರೋಣ. ಹೆಂಡಾಲಿ, ಚೆನ್ನಾಗಿ ಬಾಳಿ ಬೆಳೆದ ವಂಶದ ಗೌರವನ ಹಾಳು ಮಾಡದಲ್ಲೆ ಅಮ್ಮ ಅನ್ಬೇಡ ನನ್ನ. ಮದುವಕ ಏನಾಯ್ತು? ಮದುವಕ ಯಾಕಮ್ಮ ಪ್ರಪಂಚದಲ್ಲಿ ಯಾರು ಮಾಡಿದ ತಪ್ಪೇನ್ ಮದುವಕ ಮಾಡ್ಲಿಲ್ವಲ್ಲ? ಅದು ಅವಳು ಸ್ವೇಚ್ಛೆಯಿಂದ ನಡೀಲಿಲ್ವಲ್ಲ. ಸ್ವೇಚ್ಛೆನೋ ಪರಿಚ್ಛೆನೋ, ಮಾನವ ಒದ್ಲು ಪ್ರಾಣ ಇಟ್ಕೊಂಡು ಏನ್ ಪ್ರಯೋಜನ? ಹೋದ್ ಮಾನ ಉಳಿಸ್ಕೊಳ್ಳೋ ದಾರಿ ನೋಡಕ್ ಬಿಟ್ಬಿಟ್ಟು ಇರೋ ಮಗಳನ್ನ ಬೀದಿ ಪಾರು ಮಾಡ್ಬೇಕು ಅಂತಿದ್ರ? ನಿಮ್ಗೆ ನಾನೆಲ್ಲ ನೋಡ್ಕೋತೀನಿ. ಅವಳು ಒಳಗೆ ಕರ್ಕೊಂಡೋಗಿ. ಮಾದೇವಕ್ಕ, ಹೆತ್ತ ಆಯಂದಿರಿಗೆ ತಮ್ಮ ಮಕ್ಕಳ ಮಾನದ ಮುಂದೆ ಪ್ರಾಣ ಉಲ್ಕಡಿಗೂ ಕಡೆ. ಈಗ ಮಿಂಚೋಗಿದ್ದೇನು? ರಾಮು ಎರಡು ದಿನ ಗಡುವು ಕೇಳಿದ್ದ, ಇವತ್ತು ಇತ್ಯರ್ಥ ಮಾಡವ. ಅವ್ರಂದ್ರೆ ಇವ್ರಂದ್ರು ಅಂತ ಏನಾದ್ರೂ ಅಪಾಯ ಮಾಡ್ಕೊಂಡ್ರೆ ನನ್ನ ಆಣೆ ತಡಿ ಬಳಕೆ. ಹ್ಮ್, ರಾಮು 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 ಹಾಂ
ಮಾದವಕ್ಕನ ಸಮಾಚಾರಕ್ಕೆ ಅಪ್ಪ ಮಕ್ಕಳು ದೊಡ್ಡ ಡ್ಯಾಜ್ ಆಗಿ ಅವ್ರ ಅಪ್ಪ ಒಪ್ತಾನೆ ಚಿಕ್ಕೇಜ್ಮನ ಬೇಗ ಮಕ್ಕಳು ದೇಶಾಂತರ ಓಡೋಗ್ಬಿಟ್ರು. ಓಹೋ, ಇದು ಚಿಕ್ಕೇಗೌಡನ ಕಿತಾಪತಿನಾ? ನಾ ಹೋಗ್ಬಿಟ್ಟು ಬರ್ಲಾ? ಹ್ಮ್, ಹೋಗ್ಬಿಟ್ಟು ಬರ್ಲಾ ಅಂತ ಎಷ್ಟು ಚೆನ್ನಾಗಿ ಕೇಳ್ತಿರು. ನಡೀರಿ, ಕಾರ್ವರೆಗೂ ಬರ್ತೀನಿ. ರಾಮು, ಈ ಹುಡುಗ ನಮ್ ಭಾವಿ ಅಳಿಯ, ನಮ್ ಫ್ಯಾಕ್ಟರಿ ಇನ್ಚಾರ್ಜ್ ಎಲ್ಲ ಅವಂದೇ. ನೋಡಿ, ಇವನ್ ವಿಷಯ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾಕೆ ಅಂದ್ರೆ ಇವನ್ ಸಮಾಚಾರ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಏನದು? ಬಾಯ್. ಏನ್ ಬಸವಿ? ಮಗನ್ನ ದೇಶಾಂತರ ಹೋಗಂಗ್ ಮಾಡಿ ಮಾದೇವಕ್ಕನ ಮಣ್ಣಪಾಲ್ ಮಾಡ್ಬೇಕು ಅಂತಿದ್ದೀರಾ? ಅವಳು ಒಪ್ಪಿಗೆ ಇಲ್ದೆ ಇದು ನಡೆದಿರಲಾರ್ದು. ಅಲ್ಲೇನ್ ನಡೀತು, ಹೆಂಗ್ ನಡೀತು ಅಂತ ಮಾದೇವಕ್ಕ ನನ್ಗೆಲ್ಲ ಹೇಳವಳೆ. ಓಹೋ, ನೀನು ಮಾದೇವಿ ಕಡೆನಾ? ನಾನ್ ಯಾವಾಗ್ಲೂ ನ್ಯಾಯದ ಕಡೆನೆ. ನ್ಯಾಯ ಅನ್ಯಾಯ ರಾಮ ಗೊತ್ತು, ಮಾದೇವಿ ಗೊತ್ತು, ನಂಗೂ ನಿಂಗೂ ಗೊತ್ತಾ? ಇಲ್ಲ ಇಲ್ಲ, ಅವಳು ರಾಮು ಬಲವಂತಕ್ಕೆ ಬಲಿಯಾದ್ಲು. ಅವಳು ಮಾನ ಕಾಪಾಡಕ್ಕೋಸ್ಕರ ಅವಳನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ, ನೀವ್ ಅದಕ್ಕೆಲ್ಲ ಹಾಕಿದ್ರಿ. ಮಾದೇವಿ ಬಸರಿ ಹಾಕಿ ರಾಮನೇ ಕಾರಣ ಅಂತ ಹೇಗೆ ಹೇಳ್ತೀವಿ? ಬೇರೆ ಯಾರಾದ್ರೂ ಇರ್ಬೋದು. ನೋಡಿ, ನಿಮ್ಗೆಲ್ಲ ಗೊತ್ತಿತ್ತು, ಹಿಂಗ್ ಮಾತಾಡೋ ಸರಿಯಲ್ಲ. ಒಂದ್ ವೇಳೆ ನಿಮ್ಗೂ ಮಾದೇವಿ ಅಂತ ಮಗ್ಲಿದ್ದು, ಅವಳಿಗೂ ಹಿಂಗಾಗಿದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ನ? ಕೋಳಿ ಕಟ್ಟು ಮುರಿದಾಗ ಮುರಿದು ಮಣ್ಣಲ್ಲಿ ಹಾಕಿ ಮಗಳೇ ಹುಟ್ಟಲಿಲ್ಲ ಅನ್ಕೋತಿದ್ದೆ. ತಪ್ಪ ಮಾಡಿರೋದು ನಿಮ್ ಮಗ ಅಂತ ನೀವ್ ಹಂಗಂತಿದ್ರಿ. ಆ ಹುಡುಗಿ ಬಾಳ್ ನೆಟ್ಕಾಗ್ಬೇಕಾದ್ರೆ ನೀವ್ ದೊಡ್ಡ ಮನ್ಸ್ ಮಾಡಿ, ಅವನ್ ಎಲ್ಲಿದ್ರು ಕರ್ಸಿ ಲಗ್ನ ಮಾಡ್ತಿ. ಊರು ಒಪ್ತದೆ, ಶಿವನೂ ಒಪ್ತಾನೆ. ಅದೇನ್ ಅವಳನ್ ಕಂಡ್ರೆ ನಿಂಗ್ ಅಷ್ಟೊಂದ್ ಅಕ್ರೆ? ಅವಳ ಕಣ್ಣೀರ್ ನೋಡ್ಲಾರ್ದೆ ಈ ಹೆಣ್ ಕಳ್ಳು ಚುರಿ ಅನ್ನೋದು ತಪ್ಪ? ನನ್ ಮಾನ ಮರ್ಯಾದೆ ಉಳಿಬೇಕು ಅಂತ ನಾನ್ ಹಠ ಮಾಡೋದು ತಪ್ಪ? ನೋಡಿ ಕೊಡ್ರಿ, ಇಳಿ ಜೀವಗಳು ಒಳ್ಳೇದಿಕ್ಕೆ ಒಂದೊಂದ್ಸರಿ ತ್ಯಾಗ ಮಾಡೋದು ತಪ್ಪಲ್ಲ. ಹಾಗ್ ತ್ಯಾಗ ಮಾಡ್ಬೇಕು ಅಂತಿದ್ರೆ ನೀನೇ ಮಾಡು. ಹೆಂಗೆ? ಇದು ನಿನಗೂ ನನಗೂ ಸಂಬಂಧವಿಲ್ಲದ ವಿಷಯ. ಗೌಡ್ರೆ, ಮಾದೇವಿ ಮರ್ಯಾದೆ ಉಳಿಬೇಕು ಅಂತಿದ್ರೆ ನೀನ್ ಪ್ರೀತಿಸಿ ಲಗ್ನ ಆಗ್ಬೇಕು ಅಂತಿದ್ಯಲ್ಲ ಆ ಮಾಸ್ತರು, ಅವನಿಗೆ ಅವಳಿಗೂ ಲಗ್ನ ಮಾಡ್ಬಿಡು. ಯಾವತ್ತೂ ಇಲ್ಲದ ಯುವತ್ಯಾಕ್ ಹಾಕಿ ಹೇಳ್ತೀಯ? ನನ್ ಜೀವನದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಚಿಗರಿದ್ದು ನಿನ್ನ ಕಂಡ ಮೇಲೆ. ಹಂಗಾದ್ರೆ ನಾನು ಏನ್ ಕೇಳಿದ್ರು ನಡೆಸ್ಕೊಡ್ತೀರಾ? ಖಂಡಿತವಾಗಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಾನು ನಂಬಲ್ಲ, ಬಾಸಿ ಕೊಡಿ. ನಿಂಗ್ ಅನುಮಾನ ಇದ್ರೆ ತಗೋ, ನಿನ್ನ ಆಣೆಗೂ ನೀನ್ ಹೇಳಿದ್ದನ್ನ ನಡೆಸ್ಕೊಡ್ತೀನಿ. ಸರಿ, ಪತ್ರಿಕೆ ಹೋಗಿ. ತಾರೀಕು 25/2/77 ಶುಕ್ರವಾರದಂದು ದಿವಂಗತ ಕರಿಯಪ್ಪನವರ ತೃತೀಯ ಪುತ್ರ ಚೀರ ವಿಜಯೇಂದ್ರ ಎಂಬ ವರನಿಗೂ, ದಿವಂಗತ ಚಿಕ್ಕ ನರಸಯ್ಯನವರ ಜ್ಯೇಷ್ಠ ಪುತ್ರಿ ಚೀಸೌ ಬಸಮ್ಮ. ಯಾಕೆ ಬಸ್ವಿ,
ಪ್ರಪಂಚದಲ್ಲಿ ಹೆಸರುವಾಸಿಯಾದ ಪ್ರೇಮಿಗಳು ಯಾರು? ಲೈಲಾ ಮಜನು, ರೋಮಿಯೋ ಜೂಲಿಯೆಟ್, ದೇವದಾಸ್ ಪಾರ್ವತಿ, ಇನ್ನೂ ಎಷ್ಟೋ ಜನ ಇದ್ದಾರೆ. ಇವರೆಲ್ಲ ಪ್ರೇಮಿಸಿದ ಸರಿ ಲಗ್ನ ಆದ್ರ? ಇವ್ರದೆಲ್ಲ ಬರೀ ದುರಂತ ಪ್ರಣಯ. ಲಗ್ನ ಆಗಿದ್ರೆ ಇವರೆಲ್ಲ ಯಾಕೆ ಪ್ರಸಿದ್ಧಿಗೆ ಬರ್ತಿದ್ರು? ಹೌದು ತಾನೆ, ಹೌದು ತಾನೆ. ನಂದಿ ಅವರು ಆ ಮಟ್ಟಕ್ಕೆ ಬರ್ಬೇಕು ಅಂತ ನನ್ನ ಆಸೆ. ಅಂದ್ರೆ ಈ ಜಾಗಕ್ಕೆ ಮಾದೇವಿ ಹೆಸರು ಬರ್ಲಿ. ವಸುವಿ, ಈ ಮಾತು ನೀನ್ ಹೇಳ್ತಾ ಇದೀಯಾ? ಹೌದು, ನಾನು ಇಲ್ಲಿಂದ ಹೇಳ್ತಾ ಇಲ್ಲ, ಇಲ್ಲಿಂದ ಹೇಳ್ತಾ ಇದ್ದೀನಿ. ಇದು ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಭಾಷೆ ಕೊಟ್ಟು ಹಿಂಗಂತೀರಾ? ಜೀವನ ಅನ್ನೋದು ಹುಡುಗಾಟ ಅಲ್ಲ ಬಸವಿ, ಬೆಸದ ಮನಸ್ಸುಗಳೇ ಸಾಯುವವರೆಗೂ ಹೊಂದ್ಕೊಂಡಿರೋದು. ಮಾದೇವಿ ಬಹು ಒಳ್ಳೆ ಹುಡುಗಿ, ಅವಳು ನಿಮ್ಗೆ ಹೊಂದ್ಕೋತಾಳೆ. ಬಸವಿ, ಹುಡುಗಾಟ ಆಡಕ್ಕೂ ಸಮಯ ಸಂದರ್ಭ ಇದೆ. ನೀನ್ ತಲೆ ಕೆಡಿಸ್ಕೊಳ್ಳೋದಲ್ದೆ ನನ್ನ ತಲೆನೂ ಕೆಡಿಸ್ಬೇಡ, ಹೋಗ್ ಮಲ್ಕೋ. ನೀವು ನನ್ನ ಪ್ರೀತಿಸ್ಲಿಲ್ಲ, ನಿಮಗ್ ನನ್ ಮನ್ಸು ಬೇಕಿಲ್ಲ, ಬರೀ ಮೈಗೆ ಆಸೆ ಪಟ್ರ. ಏನಾಗಿದೆ ನಿಂಗೆ ಇವತ್ತು, ಯಾಕೆ ಹೀಗಾಡ್ತಿದ್ಯಾ? ನನ್ ಪ್ರಶ್ನೆಗೆ ಉತ್ತರನೇ ಬರ್ಲಿಲ್ಲ. ನಾನು ಯಾವತ್ತು ಬಯಸೋದು ನಿನ್ ಮನಸ್ಸೇ ಹೊರತು ಮೈ ಅಲ್ಲ. ಹಂಗಾದ್ರಿ, ನನ್ ಮನ್ಸು ಯಾವಾಗ್ಲೂ ನಿಮ್ ಸುತ್ತ ಸುತ್ತನೇ ಇರ್ತದೆ. ಮಾದೇವಿನ ಮದುವೆ ಮಾಡ್ಕೊಳ್ಳಿ, ಅವಳಗ್ ಬಂದಿರೋ ಅಪವಾದ ಕಳೀರಿ. ಒಂದ್ ಜೀವದ ಮಾನ, ಒಂದ್ ಜೀವದ ಪ್ರಾಣ ಉಳಿಸಿ. ಬಸವಿ, ಮಾದೇವಕ್ಕ ಏನಾದ್ರೂ ಅಪಾಯ ಮಾಡ್ಕೊಂಡ್ರೆ ಅದಕ್ಕೆ ಮರಗಳಿಗೆ ನೀವು ನನ್ನೇನ ನೋಡ್ಬೇಕಾಗುತ್ತೆ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ತಂದ್ಬಿಟ್ಟೆ ನನಗೆ. ನೀವು ಒಪ್ಕೊಳ್ಳದೆ ಹೋದ್ರೆ ನೀವು ಅಲ್ಲವರೆಗೂ ಪ್ರಾಣ ಬಿಡ್ತೀನಿ ಹೊರತು ಪಾದ ಬಿಡಕ್ಕಿಲ್ಲ. ಹೂವನ್ನಿ ಹೂವನ್ನಿ. ಬಸವಿ, ನಿನ್ನನ್ನ ಅರ್ಥ ಮಾಡ್ಕೊಳ್ಳದೆ ಕಷ್ಟ. ಇವತ್ತು ನಾನ್ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ. ಪಕ್ಕದ ಮನೆ ದೀಪ ಉರ್ಸಕ್ ಹೋಗಿ ನಿನ್ ಮನೆ ಕೊಳ್ಳಿ ಇಟ್ಕೋತೀಯ? ಆ ಕೊಳ್ಳಿಗೆ ನನ್ ಮನೆ ಸುಡಕ್ಕೈತದೆ ಹೊರತು ನನ್ ಮನೆ ಸುಡಕ್ಕೆ ಅದ್ರ ಕೈಲಿ ಆಗಕ್ಕಿಲ್ಲ. ಮದ್ವೆ ಗಂಡು ನಿದ್ದೆ ಕೆಡ್ಬಾರ್ದು, ಮನೆ ಕಳಿ, ಬೇಗ ಇಳಿಯವ್ರಂತೆ. ನಾ ಬರ್ತೀನಿ, ನಾ ಹೋಯ್ತೀನಿ. ಬಸವಿ, ಬಸವಿ. ಇವತ್ತಿಂದ ಗರ್ತಿ ಆಗ್ತಾಳೆ ಅನ್ನೋ ಆನಂದ ಕಣ್ಣೀರ್ ಕಡೆ. ಅಸರಿ, ನೀನ್ ಮುಂದೆ ನಿಲ್ದೆ ಈ ಮದ್ವೆ ನಡೆಯೋಂಗೇ ಇಲ್ಲ. ಅದೆಲ್ಲ ಅನ್ಭವಿಸ್ಬೇಕಾದ್ದೆ, ಆದ್ರೂ ಅದರಲ್ಲೂ ಒಂದು ಆನಂದ ಇರುತ್ತೆ ಬಸವಿ. ಹೌದೌದು ಮಾದೇವಕ್ಕ, ನಂಗೊಂದು ಭಾಷೆ ಕೊಡ್ತೀಯಾ? ತಗು. ಈಗ ನಾನು ಹೇಳ್ದಂಗೆ ಅದೇನು ಹೇಳು. ಏ ಹೇಳು ಅಂದ್ರೆ ಹೇಳ್ತೀನಿ ಹೇಳು. ದೇವ್ರಾಣಿಯಾಗು, ದೇವ್ರಾಣಿಯಾಗು. ನಾನು ನಾನು ಬಸವಿ ಸೊಸೆ ಆಗು ಮನೆಗೆ. ಭಾಷೆ ಕೊಟ್ಟು ತಪ್ಪಿದ್ರೆ ನರಕ ಅಂತೆ. ಹೇಳು ಬಸವಿ ಸೊಸೆ ಆಗು ಮನೆಗೆ. ಅದು ಜಾಣ, ಅದು ಜಾಣ. ಏ ಹಂಗೆಲ್ಲ ಕೇಳಿದ್ನ ನಾನು? ಏನು ಪ್ರೀತಿ ಗಂಗಂದೆ ಏನಂತಿದೆ? ಅದು ಮರ್ತೈತ ಬಸವಿ ಸೊಸೆ ಆಗೋ ಮನೆಗೆ. ನಾನ್ ಸೊಸೆ ಆಯ್ತೀನಿ ಹೇಳು. ನೀನ್ ಸೊಸೆ ಆಗ್ತೀಯ? ನಾನ್ ಸೊಸೆ ಆಗ್ತೀನಿ. ನೀನೇ ಸೊಸೆ ಆಗ್ತೀಯ? ಅಯ್ಯೋ ನಾನ್ ಸೊಸೆ ಆಗ್ತೀನಿ. ನಾನು ಅದೇ ಹೇಳಿದ್ ನೀನೇ ಸೊಸೆ ಆಗ್ತೀಯ? ಅಯ್ಯೋ ಅಯ್ಯೋ ನಾನ್ ಸೊಸೆ ಆಗ್ತೀನಿ. ಹಂಗಂತ ಹೇಳು ಮಾದೇವಕ್ಕ. ನಾನು ಆಗುಲ್ಲ ಆಗುಲ್ಲ ಆಗುಲ್ಲ.
ನೀನೇನ್ ಮನುಷ್ಯನು ಕಲ್ಲು ಬಂಡೆನು ಎಡು ಬಿದ್ದೋರ್ ನೆತ್ತುಕೆ ನೀನೆಡು ಬಿಡೋದ ಮಾದೇವಕ್ಕ ನೀನ್ ಕಲ್ತು ನಾನೇನು ಗೊತ್ತಿಲ್ಲದೆ ಇರುಳಿರ್ಬೋದು ಆದ್ರೆ ಒಳಗೆ ದಗ್ದಗ ಅಂತಿದ್ರು ಬೇಲ್ ನಗಾಡ್ಕೊಂಡಿದೀಯಲ್ಲ ನಿನ್ ಮನ್ಸೋಗೇನೈತೆ ಅಂತ ನಾನ್ ತಿಳ್ಕೊಬಲ್ಲೆ ನಾನ್ ಹೇಳಿದ್ ಕೊಪ್ಕೋ ತಿರುಗ ಆ ಸುದ್ದಿ ನಂತ ಬಿತ್ ಬಿಡ ಹಂಗಾದ್ರೆ ಮರ್ಯಾದಿನ ಮಂತನದ ಆಸೆಯಿಂದ ಬಾಳಿ ಬದುಕೋರ್ತಾನೆ ನಿಮ್ಮಪ್ಪ ತಾತ ಮುತ್ತಾತ ಹೌದು ಅವ್ರು ಹೋದಾದಿಗೆ ನಾನು ಹಿಂಗೆ ಸಾಧಿಸ್ತೀನಿ ಅಂತ ಮಾಡಿ ಮಂದೂರ್ ಬಿಡೋಗು ನೀನು ಹೊಟ್ಟೆ ಆಗೈತಲ್ಲ ಕೂಸು ಅದಕ್ ಬುದ್ಧಿ ಬಂದ್ಮೇಕೆ ಅವ ನಮ್ಮಪ್ಪ ಯಾರು ಅಂದ್ರೆ ಯಾರನ್ನ ತೋರಿಸ್ತೀಯ ಮೂರ್ ಜನ ಏನಂತಾರೆ ಗೊತ್ತಾ ಸೂಳೆ ಮಾದೇವಿ ಸೂಳೆ ಅಂತಾರೆ ಮಗನ್ನ ಬಸ್ವೇಂದು ನಿನ್ನ ಕೇಳ್ಕೊಂಡು ಸುಧಾರಿಸ್ಕೊಳ್ಳೋ ಧೈರ್ಯ ಈ ಗುಂಡಿ ಇಲ್ಲ ಮಾದೇವಕ್ಕ ನಿನ್ ವಸ್ತು ನಂದಾಗ್ಲಿ ಅಂತ ಬಯಸೋಷ್ಟು ಕೆಟ್ಟ ಗುಂಡಿಗೆ ನಂದಲ್ವಲ್ಲೇ ಬಸ್ವಿ ಓ ಬರ್ದ್ ಮಡಗ್ಬಿಟ್ಟವ್ರಿ ಅದ್ರ ಮೇಲೆ ನಂದು ಅಂತ ಆ ಬ್ರಹ್ಮನೇ ಬರ್ದ್ ಮಡಗಿದ್ರು ಅದ್ನ ಅಳ್ಸಾಕೋತಾಗತ್ತು ಈ ಬಸ್ವಿ ಗೈತಿ ನೀನೇನೇ ಹೇಳು ಇದಕ್ ನನ್ ಮನ್ಸು ಒಪ್ಪೋದಿಲ್ಲ ಹೆಂಗನ ಮಾಡಿ ಮನ್ಸು ಒಪ್ಪ ಪ್ರಪಂಚದ ಕಣ್ಗೆ ಗಂಡ ಎಂದ್ರೆ ಹಂಗಿದ್ಬಿಡಿ ಏನೂ ತಿಳಿದಿ ಕಂದ ಮುನ್ಯಾಕಿ ಕರುಣೆ ಇಲ್ಲದ ಕಡೆ ತೀರೋ ಪ್ರಪಂಚಕ್ಕೆ ಪರದೇಶಿ ಮಾಡ್ತೀಯ ಮಾದೇವಕ್ಕ ಹೆಣ್ಣು ಅಂದ್ರೆ ಬಂಗಾರದ ಒಡವೆ ಇದ್ದಂಗೆ ಅದಕ್ಕೆ ವಾರಸ್ತಾರ್ ಇರ್ಲೇಬೇಕು ಇಲ್ಲದೆ ಹೋದ್ರಿ ಅದ್ ಕಂಡೋರ್ ಕೈ ಸೇರಿ ಮುರಾ ಬಟ್ಟೆ ಆಗೋಯ್ತದೆ ಬೆಳೆಯಾಯ್ತು ನಾ ಬರೋದಿಲ್ಲ 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 ಬರೋಕಿಲ್ಲ ನೀ ಬರೋಕಿಲ್ಲ ನಾ ಬರೋದೇ ಇಲ್ಲ ಮದುವೆ ಮಂಟಪಗಂತೂ ಬರಾಕಿಲ್ಲ ಮಸಾಡಕ್ಕಾದ್ರೂ ಬತ್ತಿಯಲ್ಲ ನೀ ಮದುವೆ ಒಪ್ತೆ ಹೋದ್ರೆ ನಾನು ಈ ಪೆಟ್ಟೆ ತೆಗೆಯಿಂದ ಬಿತ್ತಾಕ್ತೀನಿ ತಿಳ್ಕೊಂಡಿರೋ ನಿನ್ನ ಪ್ರಾಣ ನನಗಿನ್ನೂ ಹೆಚ್ಚು ಕಡೆ ನೀನ್ ಬದುಕಿರ್ಬೇಕು ಹತ್ತಾರು ಜನರ ಬದುಕು ಯಾರೋ ಮಾಡ್ಬೇಕು ಹಂಗಂತ ಮಾತೆ ಕೊಡು ನಿನ್ ಮಾತು ನೆರವೇರಿಸ್ತೀನಿ ನನ್ ಮಾದೇವಕ್ಕ ಮಾದೇವಕ್ಕ ನೀನ್ ಬಾಯಿ ಬಂಗಾರವಾಗ ಕಣ್ಣುರ್ಕು ನೆಲ್ಬೇಡ ನಡಿ ಮತ್ತೆ ಉತ್ತರನೇ ಬರ್ಲಿಲ್ಲ ನೋಡ್ರಮ್ ಈಗ್ಲೂ ಕಾಲ ಮಿಂಚಿಲ್ಲ ಅನ್ಯಾಯವಾಗಿ ಅನೇಕರ ಬಾಳ ಹಾಳಾಗೋದು ತಪ್ಪಿಸೋದು ನಿನ್ ಕೈಲಿದೆ ಹೆಣ್ಣಾಗ್ ನಾನು ಹೇಳ್ಬಾರ್ದ ಮಾತನ್ನ ಹೇಳ್ತಾ ಇದ್ದೀನಿ ಮಾದೇವಿ ಜೀವನ ನಿನ್ನಿಂದ ಹಾಳಾಯ್ತು ಅಂತ ಇಲ್ಲೋಕ ಅನ್ಬಾರ್ದು ತಗೋ ಹೊರಡು ಬಿಡ್ದಂಗ್ ನಿಂತ್ ಬಿಡ್ರಿ ಕೂರ್ತು ಕುಳೆ ಆಯ್ತು ಸಿಂಗಾರ ಮಡಿ ಎನ್ನ ಮಾದೇವಕ್ಕ ಒಳ್ಳೆ ಹೆಂಗಿರ್ಬೇಕು ಗೊತ್ತಾ ಒಳ್ಳೆ ಸೀತಮ್ಮ ಸೀತಮ್ಮ ಇದ್ದಂಗಿರ್ಬೇಕು ನಡಿ ಬಂದೆ